أعوذ بالله من الشيطان الرجيم. بسم الله الرحمن الرحيم. ألف كتاب أنزلناه إليك لتخرج الناس من الظلمات إلى النور بإذن ربهم إلى صراط العزيز الحميد. حي على الفلاح. السلام عليكم ورحمة الله. الحمد لله، نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا. من يهده الله فلا مضل له، ومن يضلل فلا هادي له. أشهد أن لا إله إلا الله وحده لا شريك له، وأشهد أن محمدا عبده ورسوله، أرسله بالهدى ودين الحق ليظهره على الدين كله ولو كره المشركون. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. أعوذ بالله من الشيطان الرجيم. بسم الله الرحمن الرحيم. يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء، واتقوا الله الذي تساءلون به والأرحام، إن الله كان عليكم رقيبا. يا أيها الذين آمنوا اتقوا الله حق تقاته ولا تموتن إلا وأنتم مسلمون. أما بعد، فإن خير الحديث كتاب الله، وخير الهدي هدي محمد صلى الله عليه وسلم، وشر الأمور محدثاتها، وكل محدثة بدعة، وكل بدعة ضلالة، وكل ضلالة في النار. أعوذ بالله من الشيطان الرجيم. بسم الله الرحمن الرحيم. يوم لا ينفع مال ولا بنون إلا من أتى الله بقلب سليم. رب اشرح لي صدري ويسر لي أمري واحلل عقدة من لساني يفقهوا قولي. سبحانك لا علم لنا إلا ما علمتنا إنك أنت العليم الحكيم. ಗೌರವಾನ್ವಿತ ಸಹೋದರರೇ, ಪರಲೋಕದ ವಿಷಯದಲ್ಲಿ ಕೆಲವೊಂದು ಮಾತುಗಳನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಅರಿತಿರಬೇಕಾದ ವಿಷಯ, ಎಲ್ಲದಕ್ಕೂ ಜೋಡಿಗಳಾಗಿ ಅಲ್ಲಾಹನು ಈ ಭೂಮಿಯ ಮೇಲೆ ಪ್ರಪಂಚದ ಸೃಷ್ಟಿಕರ್ತನು ಸೃಷ್ಟಿಸಿದ್ದಾನೆ. ಅಂದರೆ ಗಂಡು ಹೆಣ್ಣು, ಆಕಾಶ ಭೂಮಿ, ಅದೇ ರೀತಿ ರಾತ್ರಿ ಹಗಲು, ಅಂಧಕಾರ ಪ್ರಕಾಶ, ಅದೇ ರೀತಿ ಇಹಲೋಕ ಪರಲೋಕ, ಪ್ರತಿಯೊಂದರಲ್ಲಿಯೂ ಕೂಡ ಈ ಒಂದು ಜೋಡಣೆ ನಮಗೆ ಕಾಣಲಿಕ್ಕೆ ಸಿಗ್ಬೋದು. ಆದರೆ ಇಂದು ಬಹಳಷ್ಟು ಮಂದಿ ಪರಲೋಕ ವಿಶ್ವಾಸವನ್ನು ನಿಷೇಧಿಸುವವರು ಬಹಳ ಜಾಸ್ತಿ. ಯಾಕಂತ ಹೇಳಿದರೆ, ಅವರು ಹೇಳುವಂತಹ ನ್ಯಾಯ, ನಾವು ಪರಲೋಕವನ್ನು ಯಾರು ನೋಡಲಿಲ್ಲ, ಇದಕ್ಕಿಂತ ಮುಂಚೆ ಮರಣ ಹೊಂದಿದವರು ಯಾರು ಹಿಂತಿರುಗಿ ಬರಲಿಲ್ಲ, ಯಾವ ರೀತಿಯಲ್ಲಿ ನಾವು ವಿಶ್ವಾಸ ಬಿಡುವುದು ಪರಲೋಕದ ವಿಷಯದಲ್ಲಿ ಅಂತ ಹೇಳಿ ಕೇಳುವವರು ಮುಸ್ಲಿಮೇತರರಲ್ಲಿ ಬಹಳಷ್ಟು ಮಂದಿ, ಹಿಂದೂ ಧರ್ಮದವರಲ್ಲಿ, ಕ್ರೈಸ್ತರಲ್ಲಿ ಬಹಳಷ್ಟು ಮಂದಿ ಪರಲೋಕವನ್ನು ನಿಷೇಧಿಸುವವರಿದ್ದಾರೆ. ಇನ್ನು ಬಹಳಷ್ಟು ಮುಸ್ಲಿಮರಲ್ಲಿಯೂ ಕೂಡ ಪರಲೋಕದ ವಿಷಯದಲ್ಲಿ ಅಷ್ಟೊಂದು ಗಂಭೀರವಾಗಿ ಅದನ್ನು ಪರಿಗಣಿಸದೆ ಅಲಕ್ಷ್ಯರಾಗಿ
ಪರಲೋಕದಲ್ಲಿ ವಿಚಾರಣೆ ನಡೆಯುವ ದಿನ ಆಗ ನೋಡುವ ಅಂತ ಹೇಳಿ ತಳ್ಳಿ ಹಾಕುವವರು, ತಿರಸ್ಕರಿಸುವವರು, ನಿಷೇಧ ರೂಪದಲ್ಲಿ ಜೀವಿಸುವವರು ಬಹಳಷ್ಟು ಮಂದಿ ಅವರಿಗೆ ಬೇಕಾದ ರೀತಿಯಲ್ಲಿ ಈ ಭೂಮಿಯ ಮೇಲೆ ಜೀವಿಸ್ತಾರೆ. ಕೊಲೆ, ಹತ್ಯೆ, ದರೋಡೆ, ಸುಳ್ಳು, ಮೋಸ, ವಂಚನೆ ಇದನ್ನೆಲ್ಲ ಮಾಡಿ ದಿನನಿತ್ಯದ ಜೀವನದಲ್ಲಿ ಒಂದೊಂದು ದಿವಸ ಒಂದೊಂದು ದಿವಸ ಸಾಗಿ 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 ಅಂತಿಮವಾಗಿ ಮರಣ ಹೊಂತಾರೆ. ಒಳಿತಿಗೆ ಯಾವುದೇ ಬೆಲೆ ಇಲ್ಲ. ಸತ್ಯಸಂಧರಾಗಿ ಜೀವಿಸುವ, ಮೋಸ ಬೇಡ, ಕೊಲೆ, ಹತ್ಯೆ, ದರೋಡೆ ಇದೆಲ್ಲ ಬೇಡ. ಶಾಂತಿಯುತವಾದ ಒಂದು ವಾತಾವರಣದಲ್ಲಿ ಸೃಷ್ಟಿಕರ್ತನಾದ, ಏಕೈಕನಾದ ನಮ್ಮೆಲ್ಲರ ಸೃಷ್ಟಿಕರ್ತ ಅಲ್ಲಾಹನನ್ನು ಮಾತ್ರವೇ ಆರಾಧಿಸಿ ಜೀವಿಸುವ ಅಂತ ಹೇಳಿ ಹೇಳಿದರೆ ಅದೆಲ್ಲ ಯಾರಿಗೆ ಬೇಕು? ಅದೆಲ್ಲ ಅದೆಲ್ಲ ನಮಗೆ ಬುದ್ಧಿಗೆ ತೋಚುವುದಿಲ್ಲ. ಅದೆಲ್ಲ ಹಾಗೆ ಇರಲಿ, ನಾವು ಹೀಗೆ ಜೀವಿಸುವ. ಅವರವ್ರಿಗೆ ಅವರವ್ರ ಧರ್ಮ. ಕೆಲವರು ವಿಗ್ರಹ ಆರಾಧನೆಯನ್ನು ಮಾಡ್ತಾರೆ, ಅವರು ಆರಾಧಿಸಲಿ. ಇನ್ನು ಕೆಲವರು ಪ್ರಾಣಿ ಪಕ್ಷಿಗಳನ್ನು ಆರಾಧಿಸ್ತಾರೆ, ಅವರು ಅದೇ ಆರಾಧಿಸಲಿ. ಇನ್ನು ಕೆಲವರು ಅಗ್ನಿಯನ್ನು, ಸೂರ್ಯಚಂದ್ರನ್ನು ಅವರವರಿಗೆ ಪಾಡಿಗೆ ಬಿಟ್ಟು ಬಿಡುವ. ನೀವು ಏಕದೇವಾರಾಧನೆ ಮುಸ್ಲಿಮರು ಮಾಡುವುದಾದ್ರೆ ನೀವು ನಿಮ್ಮಷ್ಟಕ್ಕೆ ಮಾಡಿರಿ ಅಂತ ಹೇಳಿ ಕೆಲವು ಕಾರಣಗಳನ್ನು ಹೇಳಿ ಒಂದು ಜೀವನ. ಎಲ್ಲರೂ ಜೀವಿಸ್ತಾರೆ ಮೃಗಗಳಾಗಿ, ಮೃಗಗಳಿಗಿಂತಲೂ ಅದಪ್ಪತನ. ಇದು ಯಾಕೆ ನಾನು ಹೇಳೋದಂತ ಹೇಳಿದರೆ, ಪ್ರಾಣಿ ಪಕ್ಷಿಗಳಿಗೆ ಬುದ್ಧಿ ಇಲ್ಲ, ಅದಕ್ಕೂ ಕೂಡ ಕೇಳುವ ಶಕ್ತಿ ಇದೆ, ನೋಡುವ ಶಕ್ತಿ ಇದೆ, ಎಲ್ಲವೂ ಕೂಡ ಇದೆ. ಅದು ಚಿಂತಿಸುವಂತಹ ಮನಸ್ಸು ಮನುಷ್ಯರನ್ನು ಮೃಗಗಳಿಂದ ಬೇರ್ಪಡಿಸ್ತದೆ. ಮನುಷ್ಯನು ಬುದ್ಧಿಜೀವಿ. ಮನುಷ್ಯನು ಅಂತ ಹೇಳಿದರೆ ಎಲ್ಲವನ್ನು ಆವಿಷ್ಕಾರ ನಡೆಸಿ ಕಂಡುಹಿಡಿದು ಸಾಗರದಲ್ಲಿ, ಸಮುದ್ರದಲ್ಲಿ ಯಾನವನ್ನು ನಡೆಸಲು ಹಡಗುಗಳಂತಹ ಒಂದು ವಾಹನಗಳನ್ನು ಅವನು ಕಂಡುಹಿಡಿದನು. ಆಕಾಶದಲ್ಲಿ ಹಾರಾಡುವಂತಹ ವಿಮಾನವನ್ನು ಅತ್ಯಾಧುನಿಕವಾಗಿ ಕಂಡುಹಿಡಿದನು. ಹೀಗೆ ವ್ಯತ್ಯಸ್ತವಾದ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಪುರೋಗತಿಯನ್ನು ಓಡದಂತೆ ಮನುಷ್ಯನು ವ್ಯತ್ಯಸ್ತವಾದ ಆವಿಷ್ಕಾರಗಳನ್ನು ಮಾಡಿ ವೈಜ್ಞಾನಿಕ ಯುಗದಲ್ಲಿ ಪುರೋಗತಿಯನ್ನು ಕಾಣ್ತಾ ಇದ್ದಾನೆ. ಆದರೆ ಸೃಷ್ಟಿಕರ್ತನ ವಿಷಯದಲ್ಲಿ ಅರಿಯಲು ಬಹಳಷ್ಟು ಜನರು ಈ ವಿಷಯದಲ್ಲಿ ಅಶ್ರದ್ಧರಾಗಿ ಜೀವಿಸ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಅಂಗೀಕರಿಸುವಂತಹ ಒಂದು ಸತ್ಯ ಇದೆ. ಅದು ಯಾವುದು ಆ ಸತ್ಯ? ಮರಣ. ಮರಣ ಒಂದು ಇದೆ ಅಂತೇಳಿ ಎಲ್ಲರೂ ಅಂಗೀಕರಿಸ್ತಾರೆ. ಇನ್ನೊಂದು ವಿಷಯ, ಈ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕಿರೋದು, ಜನರು ಅಂದರೆ ಪರಲೋಕ ಜೀವನ ಇದೆ ಅಂತ ಹೇಳಿ ನಿಷೇಧಿಸಲಿಕ್ಕೆ ಯಾರಿಗೂ ಯಾವತ್ತೂ ಸಾಧ್ಯ ಇಲ್ಲ. ಕೆಲವರು ನಿಷೇಧಿಸುವುದಾದರೂ ಕೂಡ ಅವರಿಗೆ ಅದನ್ನು ತಲ್ಲೆ ಹಾಕಲು ಸಾಧ್ಯವಿಲ್ಲ. ಉದಾಹರಣೆಗೆ, ಒಂದು ರೈತ ನಿರ್ಜೀವವಾದ, ಜೀವವಿಲ್ಲದ ಒಂದು ಬೀಜವನ್ನು ಮಣ್ಣಿನ ಅಡಿಯಲ್ಲಿ ಹೂತು ಹಾಕ್ತಾನೆ. ಈ ನಿರ್ಜೀವವಾದ ಬೀಜವನ್ನು ಮಣ್ಣಿನಡಿಯಲ್ಲಿ ಹೂತು ಹಾಕುವಾಗ ಅದಕ್ಕೆ ಜೀವ ತುಂಬಿ ಅದರಿಂದ ಒಂದು ಸಸಿಯನ್ನು ಹೊರತೆಗೆಯುವನು ಯಾರು? ಸೃಷ್ಟಿಕರ್ತ. ಯಾವುದೇ ಸಂಶಯ ಇಲ್ಲ. ಯಾಕಂತ ಹೇಳಿದರೆ ಆ ನಿರ್ಜೀವವಾದ ಒಂದು ಬೀಜಕ್ಕೆ ಜೀವ ಕೊಡುವವನು ಈ ರೈತನಲ್ಲ, ಇನ್ಯಾರೇ ಅಲ್ಲ, ಇನ್ಯಾರಿಗೂ ಸಾಧ್ಯವಿಲ್ಲ. ಆದ್ರಿಂದ ಒಂದು ನಿರ್ಜೀವವನ್ನು ದಫನ್ ಮಾಡಲಾಗ್ತದೆ, ಮಣ್ಣಿನಡಿಯಲ್ಲಿ ಹೂತು ಹಾಕಲಾಗ್ತದೆ, ಅದರಿಂದ ಜೀವ ಹೊರಗೆ ಬರ್ತದೆ. ಅದೇ ರೀತಿ ನಾವು ಯಾವುದೇ ಒಂದು ಹಣ್ಣನ್ನು ತಿನ್ನುವಾಗಲೂ, ಒಂದು ಮಾವಿನ ಹಣ್ಣಾಗಲಿ ಅಥವಾ ಒಂದು ಸೇಬು ಹಣ್ಣಾಗಲಿ, ಅದರ ಬೀಜವನ್ನು ನಾವು ಬಿಸಾಡಿ ಹಾಕ್ತೇವೆ. ಬೀಜವನ್ನು ಬಿಸಾಡಬೇಕು. ಬಿಸಾಡುವಂತಹ ಒಂದು ಸಂವಿಧಾನವನ್ನು ಸೃಷ್ಟಿಕರ್ತನು ಮಾಡಿದ್ದಾನೆ. ಆ ನಿರ್ಜೀವವಾದ ಬೀಜದಿಂದ ಮೊಳಕೆ ಹೊಡೆದು ಅದಕ್ಕೆ ಜೀವ ತುಂಬಿ ಒಂದು ಹೊಸ ಸೃಷ್ಟಿ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಮಾಡುವವನಾಗಿದ್ದಾನೆ ನಮ್ಮ ಸೃಷ್ಟಿಕರ್ತ. ಈ ರೀತಿಯಲ್ಲಿ ಒಂದು ನಿರ್ಜೀವವಾದ ವಸ್ತುವಿಗೆ ಜೀವ ತುಂಬಿ ಅದನ್ನು ಒಂದು ಹೊಸ ಸೃಷ್ಟಿಯನ್ನಾಗಿ ಮಾಡಿ ಹೊರತರುವವನಿಗೆ, ನಮ್ಮನ್ನು ಸತ್ವದ ಬಳಿಕ ಒಂದು ಹೊಸ ಜೀವವನ್ನಾಗಿ ಪುನಃ ಎಬ್ಬಿಸಿ ವಿಚಾರಣೆ ಮಾಡಲು ಅವನು ಅಶಕ್ತನೇನಲ್ಲ. ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ ಈ ವಿಷಯ ಮುಖ್ಯವಾಗಿ ಪ್ರತಿಯೊಬ್ಬರೂ ಕಾಣುವಂತಹ ಈ ದೃಷ್ಟಾಂತ. ಇನ್ನು ಒಂದು ವೇಳೆ ನಿಷೇಧಿಸಿದ್ರೂ ಕೂಡ, ಉದಾಹರಣೆಗೆ ಹೇಳುವುದಾದರೆ, ಒಂದು ಗರ್ಭಾಶಯದಲ್ಲಿರುವ ಒಂದು ಶಿಶು, ಆ ಶಿಶುವಿಗೆ ಗರ್ಭಾಶಯದಲ್ಲಿ ತಾಯಿಯ ಹೊಕ್ಕುಳ ತುದಿಯಿಂದ ಅದಕ್ಕೆ ಆಹಾರ ಸಿಗ್ತಾ ಇದೆ. ಆದರೆ ಅದಕ್ಕೂ ಕೂಡ ಕೈ ಕಾಲುಗಳನ್ನು ಆ ಹೊಟ್ಟೆಯಲ್ಲಿ ನೀಡಲಾಗ್ತದೆ. ಯಾತಕ್ಕೋಸ್ಕರ? ಯಾತಕ್ಕೋಸ್ಕರ ಇದನ್ನು ನೀಡಲಾಗುವುದು? ಯಾತಕ್ಕಂತ ಹೇಳಿದರೆ ಆ ಮಗು ಆ ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದವನಲ್ಲ. ಮುಖ್ಯವಾಗಿ
ಈ ಕೈಕಾಲುಗಳು ತಾಯಿಯ ಹೊಟ್ಟೆಯಲ್ಲಿ ಯಾಕೆ ಅಂತ ಹೇಳಿ ಕೇಳಿದರೆ ಅವನು ಅಲ್ಲಿ ತಾತ್ಕಾಲಿಕ ಮಾತ್ರ. ತಾಯಿಯ ಹೊಟ್ಟೆಯಿಂದ ಹೊರಗೆ ಬಂದ ನಂತರ ಆ ಕೈಕಾಲುಗಳ ಉಪಯೋಗ ಅವನಿಗಿದೆ. ಇನ್ನು ಆ ಗರ್ಭಾಶಯದಲ್ಲಿರುವ ಶಿಶುವಿನೊಳಗೆ ಒಬ್ಬ ದೂತನು ಹೋಗಿ, ಉದಾಹರಣೆಗೆ ಸಂಕಲ್ಪಿಸುವ ಈ ರೀತಿಯಲ್ಲಿ ಯಾರಾದರೂ ಒಬ್ಬ ಹೇಳುವುದಾದರೆ, ಮಗು ನೀನು ಕೆಲ ಕಾಲ ಈ ಹೊಟ್ಟೆಯೊಳಗೆ ಜೀವಿಸಬೇಕು, ಇಲ್ಲಿಂದ ನಂತರ ನಿನಗೆ ಭೂಲೋಕಕ್ಕೆ ಹೋಗಲಿಕ್ಕಿದೆ, ಅಲ್ಲಿ ಆಕಾಶವಿದೆ, ಭೂಮಿ ಇದೆ, ಕಾಡಿನಲ್ಲಿ ವನ್ಯ ಮೃಗಗಳಿವೆ, ಅಲ್ಲಿ ನಿನ್ನನ್ನು ಸ್ವೀಕರಿಸಲು ಬಹಳಷ್ಟು ನಿನ್ನ ತಂದೆ ತಾಯಿಯವರು ಅದೇ ರೀತಿ ಬಹಳಷ್ಟು ಜನರಿದ್ದಾರೆ ಅಂತ ಹೇಳಿ ಹೇಳಿದರೆ ಆ ಮಗು ಒಂದು ವೇಳೆ ನಿಷೇಧಿಸುವುದಾದರೆ, ಈ ಹೊಟ್ಟೆಯಿಂದ ಹೊರಗಿಡ ಒಂದು ಲೋಕವೇ, ಇದು ನನಗೆ ಸ್ವೀಕರಿಸಲು ನನ್ನ ಬುದ್ಧಿಗೆ ತೋಚುವುದೇ ಇಲ್ಲ ಅಂತ ಹೇಳಿ ನಿಷೇಧಿಸಿದರೆ, ಹಾಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಿಷೇಧಿಸಿದರೆ, ಅದು ನಂತರ ಒಂದಲ್ಲ ಒಂದು ದಿವಸ ಹೊರಗೆ ಬರಲೇಬೇಕು. ಆ ನಿಷೇಧಿಸಿದ್ರಿಂದ ಅದು ಆ ಮಗುವಿಗೆ ನಷ್ಟವೇ ಹೊರತು ಲಾಭವೇನಿಲ್ಲ. ಯಾಕಂತ ಹೇಳಿದರೆ ಸತ್ಯ ಸತ್ಯವೇ ಯಾವತ್ತು ಕೂಡ. ನಾ ಇಷ್ಟೆಲ್ಲ ವಿಷಯವನ್ನು ಹೇಳಿರೋದು ಯಾಕಂತ ಹೇಳಿದರೆ, ಮನುಷ್ಯನಿಗೆ ಈ ಲೋಕ ಇಹಲೋಕ ಎಂಬುದು ಶಾಶ್ವತ ಅಲ್ಲ. ಯಾವ ರೀತಿಯಲ್ಲಿ ರಾತ್ರಿ ಹಗಲು ಇದೆಯೋ ಅದೇ ರೀತಿ ಇಹಲೋಕ ಮತ್ತು ಪರಲೋಕ ಇದ್ದೇ ಇದೆ. ಈ ಜೀವನ ಶಾಶ್ವತ ಅಲ್ಲ, ಇಲ್ಲಿಂದ ಹೋಗಲೇಬೇಕು. ಅದು ಎಷ್ಟೇ ದೊಡ್ಡ ಪ್ರಧಾನಮಂತ್ರಿ ಆದರೂ ಕೂಡ, ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಯಾಗಿದ್ದರೂ ಕೂಡ, ಯಾವುದೇ ರಾಜನ ಮಗನಾಗಿದ್ದರೂ ಕೂಡ, ಅಥವಾ ಜೋಪಡಿಯಲ್ಲಿ ಜೀವಿಸುವಂತಹ ಒಂದು ಭಿಕ್ಷುಕನಾಗಿದ್ದರೂ ಕೂಡ ಮರಣ ಹೊಂದಲೇಬೇಕು. ಖಾಲಿ ಕೈಯಿಂದ ನಾವೆಲ್ಲರೂ ಈ ಭೂಮಿಗೆ ಬಂದೆವು, ಇನ್ನು ಬರೇ ಕೈಯಿಂದ ನಾವು ಹೋಗಲೇಬೇಕು. ಯಾರು ಏನು ಕೊಂಡು ಹೋಗ್ಲಿಕ್ಕಿಲ್ಲ. ನಮ್ಮನ್ನು ಸೃಷ್ಟಿದ ಸೃಷ್ಟಿಕರ್ತನು ಪುರುಷ ಶರೀರದಿಂದ ಸ್ರವಿಸಲ್ಪಡುವ 20 ಕೋಟಿಗಿಂತಲೂ ಅಧಿಕ ಒಂದು ಲಕ್ಷಣಯುಕ್ತವಾದ ಒಂದು ವೀರ್ಯ ಕಣವನ್ನು ಆಲೋಚನೆ ಮಾಡಲಿಕ್ಕಿರುವ ವಿಷಯ, ಮುಖ್ಯವಾದ ವಿಷಯ, ಶುದ್ಧ ಶೂನ್ಯ. ಹಲ್ ಅಚ ಅಲಲ್ ಇನ್ಸಾನಿ ಹೀನು ಮಿನ ಜಹರ್ ಲಮ್ ಯಕುಂ ಶೈಯ್ಅ ಮದ್ಕುರಾ. ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ಇನ್ಸಾನ್ ಅಂದರೆ ಮನುಷ್ಯ ಅಂತ ಹೇಳಿ ಒಂದು ಅಧ್ಯಾಯವಿದೆ. ಮುಸಲ್ಮಾನರಿಗೆ ಮಾತ್ರ ಅವತೀರ್ಣವಾದಂಥ ಒಂದು ಗ್ರಂಥ ಅಲ್ಲ ಪವಿತ್ರ ಕುರಾನ್, ಎಲ್ಲ ಮನುಷ್ಯರಿಗೂ ಕೂಡ ಅವತೀರ್ಣವಾದಂಥ ಒಂದು ವೇದ ಗ್ರಂಥ, ಅಂತಿಮ ವೇದ ಗ್ರಂಥ. ಅದರಲ್ಲಿ ಮನುಷ್ಯನ ವಿಷಯದಲ್ಲಿ ಹೇಳುವುದು, ಮನುಷ್ಯನು ಪ್ರಸ್ತಾಪಿಸಲಿಕ್ಕೆ ಯೋಗ್ಯವಲ್ಲದ ಒಂದು ಕಾಲಘಟ್ಟ ಅವನ ಮೇಲೆ ಗತಿಸಿ ಹೋಗಿಲ್ವೇ ಅಂತ ಹೇಳಿ. ಅಂದರೆ ಇಂದು ನಮಗೆಲ್ಲ ಒಂದು ಹೆಸರಿದೆ, ಒಂದು ವಿಳಾಸ ಇದೆ, ಒಂದು ಅಡ್ರೆಸ್ ಇದೆ, ಇಂತಿಂಥವರ ಮಗನಾಗಿ ಮಗಳಾಗಿ ನಾವು ಅರಿಯಲ್ಪಡ್ತಾ ಇದ್ದೇವೆ. ಆದರೆ ಒಂದು 50 ವರ್ಷಕ್ಕಿಂತ ಮುಂಚೆ ನಾವು ಈ ಭೂಮಿಯ ಮೇಲೆ ಇರಲೇ ಇಲ್ಲ. ಪುರುಷ ಶರೀರದಿಂದ ಬರುವಂತಹ ಆ 20 ಕೋಟಿ ವೀರ್ಯ ಕಣವಿನಿಂದ ಒಂದು ಕಣವನ್ನು ಹೆಣ್ಣಿನ ಅಂಡಾನುವೊಂದಿಗೆ ಸಂಯೋಜನೆಗೊಳಿಸಿ ತಾಯಿಯ ಗರ್ಭಾಶಯದಲ್ಲಿಟ್ಟು ಹಂತ ಹಂತವಾಗಿ ಬೆಳೆಸಿ ತಂದವನಾಗಿದ್ದಾನೆ ನನ್ನ ನಿಮ್ಮೆಲ್ಲರ ಸೃಷ್ಟಿಕರ್ತ, ಏಕೈಕನಾದ ಸೃಷ್ಟಿಕರ್ತ. ಅವನು ನನ್ನನ್ನು ಮಾತ್ರ ಅಲ್ಲ, ಶ್ರೀರಾಮನನ್ನು, ಶ್ರೀಕೃಷ್ಣರನ್ನು, ಗೌತಮ ಬುದ್ಧರನ್ನು, ಶಿರಡಿ ಸಾಯಿಬಾಬರವರನ್ನು, ಯೇಸು ಕ್ರಿಸ್ತರನ್ನು, ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು, ಅವರ ತಂದೆ ತಾಯಿಯವರನ್ನು, ಆದಿ ಮಾನವ ಆದಂರಿಂದ ಇನ್ನು ಲೋಕಾಂತ್ಯದವರೆಗೂ ಜನಿಸುವ ಎಲ್ಲ ಮಕ್ಕಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವವನು ಅವನು ಮಾತ್ರವಾಗಿದ್ದಾನೆ. ಅವನು ಆ ಸೃಷ್ಟಿಕರ್ತನು ಪವಿತ್ರ ಕುರಾನಿನ 4ನೇ ಅಧ್ಯಾಯದ 28ನೇ ಸೂಕ್ತಿಯಲ್ಲಿ ಹೇಳ್ತಾನೆ, ಐನಮ ತಕೂನು ಯುದ್ರಿಕುಮುಲ್ ಮೌತ್ ವಲೌ ಕುಂತುಂ ಫಿ ಬುರೂಜಿ ಮುಶಯ್ಯದ. ನೀವು ಎಲ್ಲಿದ್ರೂ ಕೂಡ, ಐನಮ ತಕೂನು ನೀವೆಲ್ಲಿದ್ರೂ ಕೂಡ, ಯುದ್ರಿಕುಮುಲ್ ಮೌತ್ ನಿಮಗೆ ಮರಣವು ನಿಮಗೆ ಬಂದೇ ಬರ್ತದೆ, ನೀವು ಅದನ್ನು ಕಾಣಲಿಕ್ಕೆ ಇರುವಿರಿ. ಯಾರು ಕೂಡ, ಎಲ್ಲರೂ ಕೂಡ, ನೀವು ಒಂದು ವೇಳೆ ಒಂದು ಭದ್ರವಾದ ಬಂಗ್ಲೆಯಲ್ಲಿ ಅಥವಾ ಕೋಟೆಯೊಳಗಡೆ ಇರುವುದಾದರೂ ಕೂಡ ಮರಣ ಬಂದೇ ಬರ್ತದೆ, ಯಾರ ಕೈಯಲ್ಲಿಯೂ. ಅಂದರೆ ಜೀವನದ ಉದ್ದೇಶವೇನು? ಹಾಗಾದರೆ ಜೀವನದ ಉದ್ದೇಶವೇನು? ಒಂದು ವೇಳೆ ನಾವು ಬಹಳ ಕಷ್ಟಪಟ್ಟು ದುಡ್ದು ನಮ್ಮ ಬೆವರು ಸುರಿಸಿ ರಾತ್ರಿ ಹಗಲೆನ್ನದೆ ಎಲ್ಲ ಕಷ್ಟಪಟ್ಟು ಸಂಪತ್ತನ್ನು ಕೂಡಿಡುವಾಗ ಆ ಸಂಪತ್ತನ್ನು ಆಸ್ವಾದಿಸಲಿಕ್ಕೆ ನಾವಿರುವುದಿಲ್ಲ, ಒಂದು, ಅಥವಾ ನಮ್ಮ ಆರೋಗ್ಯ ಅದಕ್ಕೆ ಹೊಂದಿಕೊಳ್ಳುವುದಿಲ್ಲ. ಡಾಕ್ಟರ್ ಹೇಳ್ತಾರೆ ನಿನಗೆ ಇದು ತಿನ್ನಬಾರ್ದು, ಇದು ಕುಡಿಯಬಾರ್ದು, ನಮಗೆ ನೋಡಲಿಕ್ಕೆ ಕಣ್ಣಿನಲ್ಲಿ ದೃಷ್ಟಿಶಕ್ತಿ ಇಲ್ಲ, ಕೇಳಲಿಕ್ಕೆ ಕಿವಿಯ ಶಕ್ತಿ ಇಲ್ಲ, ನಡೀಲಿಕ್ಕೆ ಆಗೋದಿಲ್ಲ, ಸಂಪತ್ತಿದೆ, ಇದು ಮೋಸ ಅಲ್ಲದೆ ಇನ್ನೇನು ಅಲ್ಲ. ಪವಿತ್ರ ಕುರಾನ್ನಲ್ಲಿ ಜೀವನದ ಮುಖ್ಯ ಉದ್ದೇಶ ಹೇಳುವುದು, ಅಲ್ಲದಿ ಖಲಕಲ್ ಮೌತ,
ಸೃಷ್ಟಿಕರ್ತನು ಮರಣವನ್ನು ಸೃಷ್ಟಿಸಿದ್ದಾನೆ, ಜೀವನವನ್ನು ಸೃಷ್ಟಿಸಿದ್ದಾನೆ. ಅಂದರೆ ಜೀವನ ಮತ್ತು ಮರಣ ಇದೆಲ್ಲವೂ ಕೂಡ ಅಲ್ಲಾನು ಸೃಷ್ಟಿಸಿದ್ದಾನೆ. ನಂತರ ಯಾತಕ್ಕಾಗಿ ಇದನ್ನು ಮಾಡಿಟ್ಟಿರುವುದು? ನಿರ್ಜೀವವಾದ ಮನುಷ್ಯನಿಗೆ ಜೀವ ಕೊಟ್ಟು ಈ ಭೂಮಿಯ ಮೇಲೆಗೆ ಕಳುಹಿಸಿರುವುದು ಯಾತಕ್ಕಾಗಿ? ಲಿಯಬ್ಲುವಕುಂ ಅಯ್ಯಕುಂ ಅಹ್ಸನು ಅಮಲ, ನಿಮ್ಮ ಪೈಕಿ ಅತ್ಯುತ್ತಮ ಕರ್ಮಗಳನ್ನು ಎಸಗುವವರು ಯಾರು ಅಂತ ಹೇಳಿ ಪರೀಕ್ಷಿಸಲಿಕ್ಕೆ ಬೇಕಾಗಿ. ಹಾಗಾದರೆ ಕೆಟ್ಟ ಕೆಲಸಗಳನ್ನು ಕೆಡುಕುಗಳನ್ನು ಮಾಡುವವರಿದ್ದಾರೆ, ಒಳಿತುಗಳನ್ನು ಮಾಡುವವರಿದ್ದಾರೆ. ಈ ಒಳಿತುಗಳು ಮಾಡಿದಾಗ ಅಂದರೆ ಭೂಮಿಯ ಮೇಲೆ ನಮಗೆ ಸೃಷ್ಟಿಕರ್ತನು, ನಾವು ಇಲ್ಲಿಗೆ ಬರುವಾಗ ನಮಗೆ ಉಸಿರಾಡಲಿಕ್ಕೆ ಬೇಕಾದ ಆಕ್ಸಿಜನ್, ಗಾಳಿ ಕುಡಿಲಿಕ್ಕೆ ಬೇಕಾದಂತಹ ನೀರು, ಇದಕ್ಕೆಲ್ಲ ಬಹಳಷ್ಟು ಕೋಟಿಗಟ್ಟಲೆ ಬೆಲೆ ಕೊಟ್ಟರು ಕೂಡ ಸಿಕ್ಕದಂತಹ ಅನುಗ್ರಹಗಳು. ಒಂದೊಂದು ಹೊತ್ತಿನ ನೀರಿಗಾಗಿ ಬಾಯಾರಿಕೆಯಿಂದ ಕಷ್ಟಪಡುವವರು ಎಷ್ಟೋ ಜನ, ಎಷ್ಟೋ ರಾಜ್ಯಗಳಿವೆ ನೀರಿಗಾಗಿ ಹಾತೊರೆಯುವವರು ಅಲ್ವಾ. ಗಾಳಿಯ ಕೊರತೆಯಿಂದ, ಆಕ್ಸಿಜನ್ನ ಕೊರತೆಯಿಂದ ಹಾಸ್ಪಿಟಲ್ಗೆ ಹೋದರೆ ಇದೇ ಆಕ್ಸಿಜನ್ಗೆ ಎಷ್ಟೋ ಬಿಲ್ ಪಾವತಿಸಿ ಹಾಸ್ಪಿಟಲ್ನಿಂದ ಹೊರಗಡೆ ಬರಬೇಕು ಗಾಳಿಗೋಸ್ಕರ. ಆದರೆ ಇದನ್ನೆಲ್ಲ ನಾವು ಮುಕ್ತ, ಫ್ರೀಯಾಗಿ, ಮುಕ್ತವಾಗಿ ನಾವು ಆಸ್ವಾದಿಸ್ತಾ ಇದ್ದೇವೆ. ಕೊಟ್ಟವನು ಯಾರು? ಅಲ್ಲಾನು. ಅಲ್ಲಾನು ಹೇಳ್ತಾರೆ ಪವಿತ್ರ ಕುರಾನಲ್ಲಿ, ವೈನ್ ತಅದ್ದು ನಿಅಮತ ಅಲ್ಲಾಹಿ ಲಾ ತುಹ್ಸುಹ, ಅಲ್ಲಾನ ಅನುಗ್ರಹಗಳನ್ನು ನೀವು ಎಣಿಕೆ ಮಾಡಲಿಚ್ಛಿಸುವುದಾದರೆ ಅದನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಅಲ್ಲಾನು ಹೇಳ್ತಾನೆ. ಅದು ಸತ್ಯ ಯಾವತ್ತೂ ಕೂಡ. ಒಂದೊಂದು ಸಣ್ಣ ಸಣ್ಣ ವಿಷಯ, ನಮ್ಮ ಶರೀರವನ್ನೇ ನೋಡಿದರೆ ವಫಿ ಅಂಫುಸಿಕುಂ ಅಫಲಾ ತುಬ್ಸಿರೂನ್, ನೀವು ನಿಮ್ಮ ಶರೀರವನ್ನು ನೋಡುವುದಿಲ್ವೇ ಅಂತ ಹೇಳಿ ಕೇಳ್ತಾನೆ. ಅಂದರೆ ನಮ್ಮ ಶರೀರದಲ್ಲಿಯೇ ಕೂಡ ದೃಷ್ಟಾಂತವಿದೆ. ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ಹೇಳುವಂತ ಒಂದು ಮಾತಿದೆ, ಅಯಹ್ಸಬುಲ್ ಇನ್ಸಾನು ಅಲ್ಲೆನ್ ನಜ್ಮಾ ಇವಾಮ, ಮನುಷ್ಯನು ಭಾವಿಸಿದ್ದಾನೆಯೇ ಅವನು ಸತ್ತು ಮಣ್ಣಾಗಿ ಹೋದ ಬಳಿಕ ಅವನ ಎಲುಬುಗಳನ್ನು ಪುನಃ ನಾವು ಜೋಡಿಸಲಾರವೆಂದು ಮನುಷ್ಯನು ಭಾವಿಸಿದ್ದಾನೆಯೇ? ಹಾಗಾದರೆ ಬಲ ಕಾದಿರೀನ ಅಲ ಅನ್ನು ಸವ್ಯ ಬನಾನ, ನಾವು ಅಂದರೆ ಸೃಷ್ಟಿಕರ್ತನಾದ ಅಲ್ಲಾಹನು ಮನುಷ್ಯನ ಬೆರಳಚ್ಚನ್ನು ಕೂಡ ಅತಿ ಸೂಕ್ಷ್ಮವಾದ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ, ಪರ್ಫೆಕ್ಟಾಗಿ, ಸ್ವಲ್ಪವೂ ಲೋಪದೋಷವಿಲ್ಲದೆ ಅದನ್ನು ಸೃಷ್ಟಿಸಿದ್ದಾನೆ ಅಲ್ಲಾಹನು. ಬಲ ಕಾದಿರೀನ ಅಲ ಅನ್ನು ಸವಿ ಬನಾನ ಅಂದರೆ 1890 ಗೋಲ್ಡನ್ ಜಾನ್ಸನ್ ಎಂಬವರು ಒಂದು ವೈಜ್ಞಾನಿಕರವರು, ಅವರು ಬೆರಳ ತುದಿಯನ್ನು ಮನುಷ್ಯರ ವೈಜ್ಞಾನಿಕ ಗುರುತಿನ ಒಂದು ಭಾಗವಾಗಿ ಕಂಡುಹಿಡಿದರು. ಅಂದರೆ ಪ್ರಪಂಚದಲ್ಲಿರುವ 740 crore ಅಧಿಕ ಮನುಷ್ಯರ, ಎಲ್ಲ ಮನುಷ್ಯರ ಬೆರಳಚ್ಚು ಒಂದೇ ರೀತಿ ಇಲ್ಲ, ಫಿಂಗರ್ ಪ್ರಿಂಟ್ಸ್ ಒಂದೇ ರೀತಿಯಲ್ಲಿ ಇಲ್ಲ ಎಂಬ ಒಂದು ಸತ್ಯವನ್ನು ಕಂಡುಹಿಡಿದರು. ಈ ವಿಷಯವನ್ನು ಪವಿತ್ರ ಕುರಾನಿನಲ್ಲಿ 1400 ಮುಂಚೆ ವೈಜ್ಞಾನಿಕ ಯುಗವು ಪುರೋಗತಿಯನ್ನು ಕಾಣದ ಯಾವುದೇ ವಿಶ್ವವಿದ್ಯಾನಿಲಯಗಳಾಗಲಿ ಯೂನಿವರ್ಸಿಟಿಗಳಾಗಲಿ ಕಾಣದಂಥ ಒಂದು ಕಾಲಘಟ್ಟದಲ್ಲಿ ಅಲ್ಲಾಹನಿಂದ ಅವತೀರ್ಣಗೊಂಡಂತಹ ಈ ಪವಿತ್ರ ಕುರಾನ್ನಲ್ಲಿ ಹೇಳಲ್ಪಟ್ಟಿದೆ, ಬಲ ಕಾದಿರೀನ ಅಲೆ ಅನುಸವಿಬನನ್, ಹೀಗೆ ಸೃಷ್ಟಿಸಿದ ಸೃಷ್ಟಿಕರ್ತನು, ನಿಮ್ಮ ಬೆರಳಚ್ಚನ್ನು ಕೂಡ ವ್ಯತ್ಯಸ್ತವಾದ ರೀತಿಯಲ್ಲಿ ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ನಿಮ್ಮನ್ನು ಪುನಃ ಸೃಷ್ಟಿಸಲು ಅಶಕ್ತನೇನಲ್ಲ ಎಂಬ ಸತ್ಯವನ್ನು ಸೃಷ್ಟಿಕರ್ತನು ಹೇಳ್ತಾನೆ. ಅಂದರೆ ಮರಣಾನಂತರ ಅಲ್ಲಾಹನು ನಮ್ಮೊಂದಿಗೆ ಕೇಳ್ತಾನೆ, ಪ್ರತಿಯೊಬ್ಬರೊಂದಿಗೆ. ಅಂದರೆ ಈ ಭೂಮಿಯಲ್ಲಿ ಜೀವಿಸುವಂತಹ ಬಹಳಷ್ಟು ಮನುಷ್ಯರು, ವ್ಯಕ್ತಿಗಳನ್ನು, ಮನುಷ್ಯರು, ನಮ್ಮಂತಿರುವ ಮನುಷ್ಯರನ್ನು, ಸೂರ್ಯ ಚಂದ್ರಗಳನ್ನು ಇದನ್ನೆಲ್ಲ ಆರಾಧಿಸ್ತಾ ಜೀವಿಸ್ತಾರೆ. ಆದರೆ ಎಲ್ಲ ವೇದ ಗ್ರಂಥಗಳು ಕೂಡ ಹಗಲು ಪ್ರಕಾಶದ ಹಗಲಿನ ಬೆಳಕಿನ ಹಾಗೆ ಸ್ಪಷ್ಟವಾದ ರೀತಿಯಲ್ಲಿ ಸಾರಿದಂಥ ಒಂದು ಸಂದೇಶ, ಸೃಷ್ಟಿಕರ್ತನನ್ನು ಮಾತ್ರವೇ ಆರಾಧಿಸಬೇಕು ಎಂದು. ಆದರೆ ಮನುಷ್ಯರು ಏನು ಮಾಡ್ತಾರೆ, ಸೃಷ್ಟಿಗಳನ್ನು ಆರಾಧಿಸ್ತಾರೆ, ಅವರ ಪೂಜೆ, ಅವರ ಹರಕೆ ಇದಕ್ಕೆಲ್ಲ ಸಲ್ಲಿಸ್ತಾ ಇದ್ದಾರೆ. ಆದರೆ ಪರಲೋಕದಲ್ಲಿ ಮರಣಾನಂತರ ಒಂದು ಜೀವನದಲ್ಲಿ ಅಲ್ಲಾಹನು ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾನೆ. ಅಲ್ಲಿ ಅವರೊಂದಿಗೆ ಕೇಳ್ತಾನೆ, ನಿಮಗೆ ನಾನು ಆಯುಷ್ಯವನ್ನು ನೀಡಲಿಲ್ವೇ, ನಿಮಗೆ ಚಿಂತಿಸುವಂತಹ ಬುದ್ಧಿಶಕ್ತಿಯನ್ನು ನೀಡಲಿಲ್ವೇ, ನಿಮಗೆ ಕಣ್ಣನ್ನು ನೀಡಲಿಲ್ವೇ, ಕಿವಿ ಕೇಳಲಿಕ್ಕೆ ಆಲಿಸುವಂತಹ ಕಿವಿಗಳನ್ನು ನೀಡಲಿಲ್ವೇ, ಚಿಂತಿಸುವಂತಹ ಮನುಷ್ಯರನ್ನು ನೀಡಲಿಲ್ವೇ ಅಂತ ಹೇಳಿ ಅಲ್ಲಾಹನು ಕೇಳಿದಾಗ ನಮಗೆ ಏನು ಉತ್ತರ ಹೇಳಲಿಕ್ಕಿದೆ? ಆ ಪರಲೋಕದಲ್ಲಿ ಮನುಷ್ಯರ ಅವಸ್ಥೆ ಹೇಗಿರ್ತದೆ ಅಂತ ಹೇಳಿ ಅಲ್ಲಾಹನು ಕುರಾನ್ನಲ್ಲಿ ಹೇಳುದು, ಯುಬಸ್ಸರು ನಾವು
ಅವರಿಗೆ ಪರಸ್ಪರರನ್ನು ಈ ಭೂಲೋಕದಲ್ಲಿದ್ದಂಥ ಅವರ ಸಂಗಾತಿಗಳು, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಕುಟುಂಬಸ್ಥರು, ಆಶ್ರಯ ನೀಡಿದವರನ್ನೆಲ್ಲರನ್ನು ಪರಸ್ಪರರನ್ನು ತೋರಿಸಲಾಗುವುದು. ಯವಜ್ಜುಲ್ ಮುಜಿರಿಮ್, ಅಂದು ಅಪರಾಧಿಯಾದಂತಹ ಮನುಷ್ಯನು ಅವನು ಆಗ್ರಹಿಸ್ತಾನೆ. ಅವನ ಆಗ್ರಹ ಏನು? ಲೌ ಯಫ್ತದಿ ಮಿನ್ ಅದಾಬಿ ಯೌಮಿದಿನ್ ಬಿಬ್ಬನಿ, ಅಂದಿನ ದಿನವು ಸ್ವಂತ ಮಕ್ಕಳನ್ನು ಪರಿಹಾರವಾಗಿ ಕೊಟ್ಟು, ಅಂದರೆ ತಾನು ಮಾಡಿದ ತಪ್ಪಿಗೆ ತಾನು, ತನಗೆ ಅವಕಾಶ ಇತ್ತು ಈ ಭೂಮಿಯ ಮೇಲೆ ಚಿಂತಿಸುವಂತಹ ಒಂದು ಕಾಲಘಟ್ಟ ಇತ್ತು, ಅವನಿಗೆ ಆಯುಷ್ಯ ಇತ್ತು, ಅವನ ಜೀವನವು ಈ ಭೂಮಿಯಲ್ಲಿ ಅವನು ಜೀವಿಸ್ತಾ ಇದ್ದಾಗಲೂ ಕೂಡ ಅವನಿಗೆ ಚಿಂತಿಸುವಂತ ಅವಕಾಶವಿತ್ತು. ಆದರೆ ಈ ಅವಕಾಶದಿಂದ ನಾನು ವಂಚಿತನಾದನಲ್ಲ ಅಂತ ಹೇಳಿ ಅವನು ಪರಿತಪಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ಯಾ ಅಲ್ಲ, ನಾನು ಮಾಡಿದ ತಪ್ಪಿಗೋಸ್ಕರ ನನ್ನ ಮಕ್ಕಳನ್ನು ನಾನು ಪರಿಹಾರವಾಗಿ ಕೊಡ್ತೇನೆ, ನೀ ನನ್ನನ್ನು ರಕ್ಷೆ ಪಡಿಸು ಅಂತ ಹೇಳಿ. ವಸ್ವಾಹಿಬತಿ ಹಿ ವಾಹಿ, ಅವನ ಹೆಂಡತಿಯನ್ನು, ಅವನ ಸಹೋದರರನ್ನು ನರಕಾಗ್ನಿಗೆ ಹಾಕ್ಲಿಕ್ಕಾಗಿ ಅವನು ಹೇಳ್ತಾನೆ. ಅದೇ ರೀತಿ ವ ಫಸೀಲತಿ ಹಿಲ್ಲತಿ ತು ವೀ, ನನಗೆ ತನಗೆ ಆಶ್ರಯ ನೀಡಿದಂತ ಮನುಷ್ಯರು, ಅಂದರೆ ಯಾರು ಯಾವುದೇ ಒಬ್ಬ ಮಗು ಕೂಡ ಒಬ್ಬೊಬ್ಬರ ಆಶ್ರಯದಲ್ಲಿ, ಒಬ್ಬೊಬ್ಬರ ತಳಹದಿಯಲ್ಲಿ ಅವನು ಜೀವಿಸ್ತಾ ಬದುಕಿ ಬೆಳೆಯುತ್ತಾ ಬರ್ತಾನೆ. ಆದರೂ ಅವನು ಈ ಭೂಮಿಯ ಮೇಲೆ ಯಾರನ್ನು ಎಷ್ಟು ಪ್ರೀತಿಸ್ತಾನೋ, ಆ ಪ್ರೀತಿಸುವಂಥ ಎಲ್ಲ ಪ್ರೀತಿಯು ಅವನು ಅಲ್ಲಾಹನಿಗೆ ಇದಕ್ಕೆ ತನ್ನನ್ನು ರಕ್ಷಿಸಲಿಕ್ಕೆ ಸಮಾನವಾಗಿ ಕೊಟ್ಟು ತಾನು ನರಕದಿಂದ ರಕ್ಷೆ ಹೊಂದಬೇಕು ಅಂತ ಹೇಳಿ ಅವನು ಆಗ್ರಹಿಸ್ತಾನೆ. ವಮಂ ಫಿಲ್ ಆಫ್ ಜಮಿಯನ್ ತುಂಬ ಯೋಚನೆ, ನರಕಾಗ್ನಿಯಲ್ಲಿ ಎಲ್ಲರನ್ನು ಕೊಟ್ಟು, ಭೂಮಿಯ ಮೇಲೆ ಇಲ್ವ ಎಲ್ಲರನ್ನೂ ಪರಿಹಾರವಾಗಿ ಕೊಟ್ಟು ತಾನು ರಕ್ಷೆ ಪಡಬೇಕು ಅಂತ ಹೇಳಿ. ಆದರೆ ಅಂದು ಅಲ್ಲಿ ರಕ್ಷಣೆಗೆ ಯಾರೂ ಇರುವುದಿಲ್ಲ. ಯಾಕಂತ ಹೇಳಿದರೆ ಅಲ್ಲಾಹನು ಪವಿತ್ರ ಕುರಾನಲ್ಲಿ ಹೇಳುವಂತಹ ಮಾತು, ವಲಕದ್ ದರಅನ ಲಿ ಜಹನ್ನಮ ಕಸೀರಂ ಮಿನಲ್ ಜಿನ್ನಿ ವಲ್ ಇನ್ಸ್, ಅಲ್ಲಾಹನು ಮನುಷ್ಯ ವರ್ಗದಲ್ಲಿರುವ ಬಹಳಷ್ಟು ಮಂದಿ, ಅಧಿಕ ಮಂದಿಯನ್ನು, ಅದೇ ರೀತಿ ಜಿನ್ ವರ್ಗದಲ್ಲಿರುವವರನ್ನು ಕೂಡ ನರಕಾಗ್ನಿಯಲ್ಲಿ ಹಾಕಿ ಉರಿಸ್ತಾನೆ. ಲಹು ಕುಲೂಬುನ್ ಲಾಯಫ್ ಕಹುನ ಬಿಹ, ಅವರಿಗೆ ಹೃದಯಗಳಿತ್ತು, ಅವರಿಗೆ ಚಿಂತಿಸುವಂತಹ ಸಮಯವಿತ್ತು, ಆಲೋಚನೆ ಮಾಡುವಂತಹ ದೃಷ್ಟಾಂತಗಳಿತ್ತು. ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಇದನ್ನೆಲ್ಲ ಯಾರು ಸೃಷ್ಟಿಸಿದ್ದಾನೆ, ಇದೆಲ್ಲ ಯಾರ ನಿಯಂತ್ರಣದಲ್ಲಿದೆ ಅಲ್ವಾ? ಅವನಿಗೆ ಚಿಂತಿಸುವಂತಹ ಬುದ್ಧಿಶಕ್ತಿ ಎಲ್ಲವೂ ಇತ್ತು, ಆದರೂ ಕೂಡ ಅವನು ಚಿಂತಿಸಲಿಲ್ಲ. ಲಹುಂ ಕುಲೂಬುನ್ ಲಾ ಯಫ್ಕಹುನ ಬಿಹಾ ವಲಹುಂ ಆಯುನುನ್ ಲಾ ಯುಬ್ಸಿರುನ ಬಿಹಾ, ಅವನಿಗೆ ಕಣ್ಣುಗಳಿತ್ತು ಆದರೆ ಅವನು ಅದನ್ನು ನೋಡೋ ಪ್ರಕಾರ ನೋಡಲಿಲ್ಲ. ವಲಹುಂ ಆದಾನುನ್ ಲಾ ಯಸ್ಮಔನ ಬಿಹಾ, ಅವನಿಗೆ ಎರಡು ಕಿವಿಗಳಿತ್ತು ಅದರಿಂದ ಅವನು ಕೇಳೋ ಪ್ರಕಾರ ಕೇಳಲಿಲ್ಲ. ಉಲಾಯಿಕ ಕಲ್ ಅನ್ಆಮ್, ಅವನು ಈ ಜೀವನದಲ್ಲಿ, ಈ ಭೂಮಿಯಲ್ಲಿ ಮೃಗಗಳಾಗೆ, ಪ್ರಾಣಿಗಳಾಗೆ ಜೀವಿಸ್ತಾ ಹೋದನು. ಪ್ರಾಣಿಗಳಂತ ಹೇಳಿದರೆ ಪ್ರಾಣಿಗಳಿಗೂ ಕೂಡ ಅಪಮಾನ ಮಾಡುವುದಾಗಿದೆ. ಬಲ್ ಹುಮ್ ಅದ್ವಲ್ಲ, ಅದಕ್ಕಿಂತಲೂ ಅದಪ್ಪತನ, ನಿಕೃಷ್ಟವಾದಂಥ ಒಂದು ಜೀವನ. ಉಲಾಯಿಕ ಹುಮ್ ಗಾಫಿಲುನ್, ಒಂದು ಅಶ್ರದ್ಧರಾಗಿ ಜೀವಿಸ್ತಾನೆ. ತನಗೆ ಹಣ ಸಂಪಾದಿಸಬೇಕು, ತಾನು ಹೇಗೆ ಮಾಡಿದರೂ ಕೂಡ ಜೀವಿಸಬೇಕು, ಯಾರ ತಲೆಯನ್ನು ಒಡೆದು ಕೂಡ ನಾನು ರಕ್ಷಣೆ ಹೊಂದಬೇಕು, ನಾನು ಏನು ಮಾಡಿದರೂ ಅದು ಧರ್ಮ ಅಂತ ಹೇಳಿ ಇಸ್ಲಾಮನ್ನು ಬಿಟ್ಟು ಅವನು ಇಸ್ಲಾಂ ಅಂತ ಹೇಳಿದರೆ ಕೇವಲ ಒಂದು ಜನವಿಭಾಗಕ್ಕೆ ಸೀಮಿತವಾದಂಥ ಒಂದು ಧರ್ಮ ಅಲ್ಲ. ಇಸ್ಲಾಂ ಅಂತ ಹೇಳಿದರೆ ಸೃಷ್ಟಿಕರ್ತನ ಪ್ರಾಕೃತಿಕವಾದಂಥ ಒಂದು ಧರ್ಮವಾಗಿದೆ, ಅಂದರೆ ಜೀವಿಸಲಿಕ್ಕಿರುವಂತಹ ಒಂದು ನಿಯಮ ಸಂವಿಧಾನವಾಗಿದೆ ಇಸ್ಲಾಂ. ಸೂರ್ಯನು ಮುಸ್ಲಿಮನಾಗಿದ್ದಾನೆ, ಯಾತ್ಕಾಗಿ ಸೂರ್ಯನು ಸೃಷ್ಟಿಕರ್ತನ ನಿಯಮದ ಪ್ರಕಾರ ಚಲಿಸ್ತಾ ಇದೆ, ಉದಯಿಸ್ತಾನೆ, ಅಸ್ತಮಿಸ್ತಾನೆ. ಅದೇ ರೀತಿ ಚಂದ್ರನ ನಿಯಂತ್ರಣವು ಕೂಡ, ಅದೇ ರೀತಿ ನಕ್ಷತ್ರಗಳು ಕೂಡ, ಎಲ್ಲವೂ ಕೂಡ ಒಂದು ಸ್ಪಷ್ಟವಾದ ಒಂದು ಪಥಮಂಡಲದಲ್ಲಿ ಹೀಗೆ ಸಂಚರಿಸ್ತಾ ಇದೆ. ಇದೆಲ್ಲವೂ ಕೂಡ ನಿಯಂತ್ರಿಸುವಂತಹ ಸೃಷ್ಟಿಕರ್ತನಾಗಿದ್ದಾನೆ ಅಲ್ಲಾ. ಆದ್ರಿಂದ ಆ ಸೃಷ್ಟಿಕರ್ತನ ನಿಯಮಕ್ಕೆ ಬದ್ಧವಾಗಿ ಈ ಪ್ರಕೃತಿಯು ಮುಂದೆ ಚಲಿಸ್ತಾ ಇದೆ. ಆದ್ರಿಂದ ಈ ಪ್ರಕೃತಿಯಲ್ಲಿರುವುದೆಲ್ಲವೂ ಕೂಡ ಮುಸ್ಲಿಂ ಆಗಿದೆ. ಆದರೆ ಮನುಷ್ಯನಿಂದ ಏನು ಮಾಡ್ತಾ ಇದ್ದಾನೆ? ಏಕದೇವ ಆರಾಧನೆ ಮಾಡಲಿಕ್ಕೆ ಆ ಸೃಷ್ಟಿಕರ್ತನ ಮೇಲೆ ಮಾತ್ರವೇ ವಿಶ್ವಾಸವಿಟ್ಟು ಅವನನ್ನೇ ಆರಾಧಿಸಬೇಕು ಅಂತ ಹೇಳಿದರೆ ಅವನು ಬಹುದೇವ ವಿಶ್ವಾಸಿಯಾಗಿ ಜೀವಿಸ್ತಾ ಇದ್ದಾನೆ. ತನಗೆ ತೋಚಿದ್ದನ್ನೆಲ್ಲ ಆರಾಧಿಸ್ತಾ ಇದ್ದಾನೆ ಅಲ್ವಾ? ಅದೇ ರೀತಿ ಬಡ್ಡಿಯನ್ನು ತೆಗೆದು ಜೀವಿಸ್ತಾ ಇದ್ದೇನೆ, ಅದೇ ರೀತಿ ಲಂಚವನ್ನು ತೆಗೆದು ಜೀವಿಸ್ತಾ ಇದ್ದಾನೆ, ಅದೇ ರೀತಿ ಬೇಕಾದ ಹಾಗೆ ಜೀವಿಸ್ತಾ ಇದ್ದಾನೆ. ಆದರೆ ಪರಲೋಕದಲ್ಲಿ ಅವನ ಮನಸ್ಸಿನಲ್ಲಿ ಮನಸ್ಸನ್ನು ಅರಿಯುವವನಾಗಿದ್ದಾನೆ ಸೃಷ್ಟಿಕರ್ತನು. ತುಂಬ ಯುನಬ್ಬಿಯುಕುಂ ಬಿಮಾ ಕುಂತುಂ ತಾಮರು, ನೀವು ಏನು ಮಾಡುತ್ತಿದ್ದೀರಿ ಅಂತ ಹೇಳಿ ಎಲ್ಲವನ್ನು ಅಲ್ಲಾಹನು ಈ ಭೂಮಿಯ ಮೇಲೆ ನಮಗೆ ತಿಳಿಸದಿದ್ರೂ ಕೂಡ
ಪರಲೋಕದಲ್ಲಿ ತಿಳಿಸಿಯೇ ತಿಳಿಸ್ತಾನೆ. ಅಂದರೆ ಈ ಭೂಮಿಯ ಮೇಲಿರುವ ನ್ಯಾಯ ಸರಿಸಮಾನವಾಗಿಲ್ಲ, ಅದು ಸತ್ಯ ಯಾವತ್ತು ಕೂಡ. ಅಂದರೆ ಈ ಭೂಮಿಯ ಮೇಲೆ ಒಬ್ಬ ಮನುಷ್ಯನು ಅಂದರೆ ಹಿಟ್ಲರ್ನಂಥವರು ಎಷ್ಟೋ ಸಾವಿರಾರು ಜನರನ್ನು ಕೊಂದು ಹಾಕಿದರು ಅಲ್ವಾ. ಜಪಾನ್ನ ಹಿರೋಶಿಮ ಮತ್ತು ನಾಗಸಾಕಿಯ ಮೇಲೆ ಬಾಂಬ್ ಹಾಕಿ ಇಂದಿಗೂ ಕೂಡ ಆ ಬಾಂಬಿನ ರಾಸಾಯನಿಕ ಕೆಮಿಕಲ್ನ ಕಾರಣದಿಂದಾಗಿ ಅಲ್ಲಿ ಇಂದಿಗೂ ಕೂಡ ಅಂಗವಿಕಲರಾಗಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಈ ಇಂಥ ದುಷ್ಕೃತ್ಯಗಳನ್ನು ಮಾಡಿದಂಥ ಜನರಿಗೆ ಶಿಕ್ಷೆ ಸಿಗಬೇಕಲ್ವಾ? ಯಾರು ಕೊಡ್ತಾರೆ? ಯಾವ ನ್ಯಾಯಾಲಯ ಕೊಡ್ತದೆ? ಒಬ್ಬ ಮನುಷ್ಯನಿಗೆ ಒಂದು ಕೊಲೆ ಮಾಡಿದರೆ ಇಲ್ಲಿಯ ಕಾನೂನು ನೀಡುವ ಶಿಕ್ಷೆ ಒಂದೇ ಒಂದು ಗಲ್ಲು ಶಿಕ್ಷೆ. ಒಬ್ಬ ಮನುಷ್ಯನು ಸಾವಿರ ಜನರನ್ನು ಕೊಂದರೂ ಕೂಡ ಇಲ್ಲಿಯ ಕಾನೂನು ನೀಡುವ ಗಲ್ಲು ಶಿಕ್ಷೆ ಒಂದೇ ಒಂದು. 999 ಜನರ ಕೊಂದ ಶಿಕ್ಷೆಗೆ ನಮ್ಮ ಕಾನೂನು ನ್ಯಾಯಾಲಯ ಎಲ್ಲಿ ಶಿಕ್ಷೆ ನೀಡಿತು? ಸಾಧ್ಯವಿಲ್ಲ. ಆ ಶಿಕ್ಷೆ ನೀಡಲಿಕ್ಕೆ ಯಾವ ಕಾನೂನಿಗೂ, ಯಾವ ರಾಷ್ಟ್ರದ ಕಾನೂನಿಗೂ ಶಿಕ್ಷೆ ನೀಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ನ್ಯಾಯ ಸಂಪೂರ್ಣವಾದಂತಹ ಒಂದು ದಿನ ವತ್ತಕು ಯೌಮನ್ ತುರ್ಜೌನ ಫೀಹಿ ಇಲಲ್ಲಾ ثم توفى كل نفس ما كسبت وهم لا يظلمون. ಎರಡನೇ ಅಧ್ಯಾಯದ 281ನೇ ಸೂಕ್ತಿಯಲ್ಲಿ ಅಲ್ಲಾಹ ಹೇಳ್ತಾನೆ, ಒಂದು ದಿವಸವನ್ನು ನೀವು ಭಯಪಡಿರಿ. ವತ್ತಕು ಯೌಮನ್ ತುರ್ಜಊನ ಫೀಹಿ ಇಲಲ್ಲಾಹ್. ಅಂದಿನ ದಿವಸದ ಪ್ರತ್ಯೇಕತೆ ಏನು? ಎಲ್ಲರೂ ಕೂಡ ಈ ಭೂಮಿಯ ಮೇಲಿರುವ ಜೀವಿಸಿದ ಎಲ್ಲಾ ಮನುಷ್ಯರು ಕೂಡ ಅಲ್ಲಾಹನ ಬಲಿ, ಸೃಷ್ಟಿಗಳಾದ ನಾವೆಲ್ಲರೂ ಕೂಡ ಸೃಷ್ಟಿಕರ್ತನಾದ ಅಲ್ಲಾಹನ ಬಲಿ ಮರಳಿ ಹೋಗ್ಲಿಕ್ಕಿದೆ. ثم توفى ಕುಲ್ಲು ನಫ್ಸಿಮ್ಮ ಕಸಬತ್. ಅಂದು ಪ್ರತಿಯೊಬ್ಬರು ಮನುಷ್ಯರು ಕೂಡ ಏನೇನು ಗಳಿಸಿದ್ದಾರೋ ಈ ಇಹಲೋಕದ ಪರೀಕ್ಷಾ ಕೊಠಡಿಯಲ್ಲಿ, ಪರೀಕ್ಷಾ ಒಂದು ಜೀವನದಲ್ಲಿ ಅವರು ಏನೇನೆಲ್ಲ ಗಳಿಸಿದ್ದಾರೋ, ಒಳಿತಾದರೆ ಒಳಿತು, ಕೆಡುಕಾಗಿದ್ರೆ ಕೆಡುಕು, ಒಳಿತಿಗೆ ತಕ್ಕ ಪ್ರತಿಫಲ, ಕೆಡುಕಿಗೆ ತಕ್ಕ ಶಿಕ್ಷೆಯನ್ನು ಪೂರ್ಣವಾಗಿ ಅಲ್ಲಿ ನೀಡಲಾಗುವುದು. ವಹುಮ್ಲಾ ಯುದ್ಲಮೂನ್. ಅಂದು ಯಾರಿಗೂ ಯಾರ ಮೇಲೂ ಕೂಡ ಕಿಂಚಿತ್ತು ಅನ್ಯಾಯವಾಗೋದಿಲ್ಲ ಅಂತ ಹೇಳಿ ಅಲ್ಲಾನ್ ಹೇಳ್ತಾನೆ. ಆ ದಿವಸ ಅಂದು ಎಲ್ಲರೂ ಕೂಡ ನಿಲ್ಬೇಕು ಸೃಷ್ಟಿಕರ್ತ ನಮ್ದು. ಆ ಒಂದು ದಿವಸದಲ್ಲಿ ರಕ್ಷಣೆ ಹೊಂದಲಿಕ್ಕೆ ಅಲ್ಲಾಹನು ಪವಿತ್ರ ಕುರ್ಆನಿನಲ್ಲಿ ಇಬ್ರಾಹಿಂ, ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಮಾತಿನ ಮೂಲಕ ಸ್ಪಷ್ಟಪಡಿಸುತ್ತಾನೆ. ಯೌಮ ಲಾ ಯನ್ಫಉ ಮಾಲು ವಲಾ ಬನೂನ್. ಅಂದ್ರೆ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಪ್ರಾರ್ಥಿಸುವುದು, ವಲಾ ತುಖ್ಝಿನಿ ಯೌಮ ಯುಬಅಥೂನ್. ಅಲ್ಲಾಹನೇ ನನ್ನನ್ನು ಅಪಮಾನಿತರಲ್ಲಿ ಸೇರಿಸಬೇಡ, ಅಪಮಾನಿತರನ್ನಾಗಿ ಮಾಡಬೇಡ, ನನ್ನನ್ನು ಪುನರ್ಜೀವನ, ಪುನಃ ಒಂದು ಎಬ್ಬಿಸುವಂತಹ ಆ ಸಂದರ್ಭದಲ್ಲಿ ಯೌಮ ಲಾ ಯನ್ಫಉ ಮಾಲು ವಲಾ ಬನೂನ್, ಅಲ್ಲಿ ಯಾರಿಗೂ ಕೂಡ ಅವರ ಸಂಪತ್ತಾಗಲಿ ಸಂತಾನವಾಗಲಿ ಪ್ರಯೋಜನಕ್ಕೆ ಸಿಗುವುದಿಲ್ಲ. ಅಲ್ಲಿ ಯಾರಿಗಾದರೂ ಹಣ ಲಂಚ ಕೊಟ್ಟು ಅಥವಾ ಏನಾದರೂ ಹಣ ಕೊಟ್ಟು ಮುಕ್ತಿಯನ್ನು ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಹಣ ಇದ್ದವನು ಏನು ಬೇಕಾದರೆ ಮಾಡ್ತಾನೆ. ಎಷ್ಟೋ ಜನರನ್ನು ಇಂದು ರಾಜಕಾರಣಿಗಳು ನಮಗೆ ನೋಡ್ಬೋದು, ನಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ, ಸಮಾಜದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿಸ್ತಾರೆ ರಾಜಕಾರಣಿಗಳು. ಜನರಿಂದ ಓಟ್ ಗಳಿಸ್ಲಿಕ್ಕೋಸ್ಕರ, ಮತ ಗಳಿಸ್ಲಿಕ್ಕೋಸ್ಕರ ಜನರನ್ನು ಪರಸ್ಪರರನ್ನು ಹೊಡೆದಾಡಿಸಿ ಹಿಂದೂ ಮುಸಲ್ಮಾನ್ ಜಗಳ ಮಾಡಿಸಿ ಅವರು ಹಾಯಾಗಿರ್ತಾರೆ. ಯಾತಕ್ಕೋಸ್ಕರ? ಅವರಿಗೆ ಮತದ ಸಂದರ್ಭದಲ್ಲಿ ನಮ್ಮ ಪಾರ್ಟಿಗೆ ಮತ ಸಿಗ್ಬೇಕಂತ ಹೇಳಿದ್ರೆ ಮುಂದಿನ ತಮಗಿಂತ ಮುಂದಿನಂತಹ ರಾಜಕೀಯದ ಆ ಪಕ್ಷದವರನ್ನು ದೂಷಿಸಿ ಹೇಳ್ತಾರೆ, ಇಂತಿಂಥವರು ಇಂತಿಂಥದನ್ನು ಮಾಡಿದ್ದಾರೆ, ಇವರು ಸಮಾಜಕ್ಕೆ ನೆಮ್ಮದಿಯನ್ನು ಒದಗಿಸಿಲ್ಲ, ಶಾಂತಿಯನ್ನು ಇವರು ಒದಗಿಸಿಲ್ಲ, ಆದ್ದರಿಂದ ನೀವು ನಮಗೆ ಮತ ಹಾಕಬೇಕು ಅಂತ ಹೇಳಿ. ಇದಕ್ಕೋಸ್ಕರ ಏನು ಮಾಡ್ತಾರೆ? ಮುಂಗಡವಾಗಿ ಅವರು ಇಲ್ಲಿ ಕೋಮುಗಲಭೆಯನ್ನು ಸೃಷ್ಟಿಸ್ತಾರೆ, ಜನರಿಗೆ ಪರಸ್ಪರರನ್ನು ಹೊಡೆದಾಡಿಸ್ತಾರೆ, ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಿಸ್ತಾರೆ ಅಲ್ವಾ. ಅಂತ ಎಷ್ಟೋ ಮಂದಿ ಯಾವುದೇ ಬಡಪಾಯಿಗಳು, ಯಾವುದೇ ತಪ್ಪನ್ನು ಮಾಡದವರು ಬಲಿಯಾಗ್ತಾರೆ, ಅನ್ಯಾಯವಾಗಿ ಮರಣ ಹೊಂದುತ್ತಾರೆ. ಎಷ್ಟೋ ಜನರು ಇಂದಿಗೂ ಕೂಡ ಜೈಲಿನ ಸೆರೆಮನೆಯಲ್ಲಿ ಕೊಲೆಯುತ್ತಾ ಇದ್ದಾರೆ. ಅವರು ಯಾತಕ್ಕೋಸ್ಕರ? ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ, ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಶಿಕ್ಷೆ ತಪ್ಪನ್ನು ಮಾಡಿದವರು, ಎಷ್ಟೋ ಮಂದಿಯ ಕೊಲೆಗೆ ಕಾರಣರಾದವರು ರಾಜಕೀಯ ನೇತಾರರಾಗಿ ಇಂದು ಕೂಡ ಆರಾಮವಾಗಿ ಕುಳಿತುಕೊಳ್ತಾ ಇದ್ದಾರೆ. ಅವರಿಗೆ ಶಿಕ್ಷೆ ಕೊಡುವುದು ಯಾರು? ಅವರಿಗೆ ಶಿಕ್ಷೆ ಸಿಗಬೇಕಾದ ಒಂದು ನ್ಯಾಯಾಲಯ ಇರಬೇಕು, ಶಿಕ್ಷೆ ಸಿಗಬೇಕು ಅಂತ ಹೇಳಿ ನಮ್ಮ ಮನಸ್ಸು ಹೇಳ್ತದೆ. ಪ್ರತಿಯೊಬ್ಬನು ಕೊಡ್ತಾ ಹೇಳ್ತಾನೆ, ನಿನಗೆ ತನಗೆ ಅವನಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದಾದ ಮೇಲೆ ನಿನಗೆ ದೇವನು ಕೊಡ್ತಾನೆ, ಸೃಷ್ಟಿಕರ್ತ ನಿನಗೆ ಅದರ ಪ್ರತಿಫಲವನ್ನು ಕೊಡ್ತಾನೆ. ಯಾವಾಗ? ಇಂದೂ ಕೂಡ ನಮಗೆ ಗೊತ್ತಾಗ್ಬೋದು, ಒಂದೊಂದು ಪೇಪರನ್ನು ತೆಗೆದು ನೋಡಿದರೆ, ಉದಯವಾಣಿ ಆಗಲಿ ಅಥವಾ ಇನ್ನಿತರ ನಮ್ಮ ಊರಿನಲ್ಲಿ ಬರುವಂತಹ ಕನ್ನಡ ಪತ್ರಿಕೆಯನ್ನು ನೋಡಿದರೆ ಚಿರಸ್ಮರಣೀಯ ಅಂತೇಳಿ ಒಂದು ಕಾಲಂ ಇದೆ.
ಅದರಲ್ಲಿ ಬರೆದಿರ್ತದೆ ಇಂತಿಂತ ಅವರ ಮಗ ಇಂತಿಂತಿನ ದಿವಸ ಅವನು ಮರಣ ಹೊಂದಿದನು, ಅವನ ಆತ್ಮಕ್ಕೆ ಶಾಂತಿ ಸಿಗಲಿ. ಪ್ರಾರ್ಥಿಸುವವರು ಮಗ ಅಣ್ಣ ತಮ್ಮ ಅಲ್ವಾ, ಚಿರ ಶಾಂತಿ ಸಿಗ್ಬೇಕು. ಈ ಶಾಂತಿ ಸಿಗುವುದು ಎಲ್ಲಿ? ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ ಒಂದು ಲೋಕ ಇರಬೇಕು ಅಂತ ಹೇಳಿ ಎಲ್ಲರೂ ಜನರು ಕೂಡ ಭಾವಿಸ್ತಾರೆ. ಯಾರು ಕೂಡ ಹೇಳಲ್ಲ ಇಂತಿಂತವನು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ, ಮುಂದಿನ ಜನ್ಮದಲ್ಲಿ ಒಂದು ಒಳ್ಳೆಯ ಪ್ರಾಣಿಯಾಗಿ ಹುಟ್ಟಲಿ ಅಂತೇಳಿ ಯಾರು ಹೇಳಲ್ಲ. ಅಥವಾ ಇಂತಿಂತವನು ಬಹಳ ಕೆಡುಕು ಕೆಲಸವನ್ನು ಮಾಡಿದ್ದಾನೆ, ಅವನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಲಿ ಅಥವಾ ಅವನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಲಿ ಅಂತೇಳಿ ಯಾರು ಹೇಳಲ್ಲ. ಅದೆಲ್ಲ ಸುಮ್ಮನೆ ಕೇವಲ ಮಾತಿಗೋಸ್ಕರ ಕೆಲವು ಗ್ರಂಥಗಳಲ್ಲಿ ಜನರು ಹಸ್ತಕ್ಷೇಪ ಮಾಡಿರೋದು. ಅಥವಾ ದೈವಿಕ ವೇದ ಗ್ರಂಥಗಳು ಯಾವತ್ತೂ ಕೂಡ ಒಂದು ಪುನರ್ಜನ್ಮ ಸಿದ್ಧಾಂತವನ್ನು ಹೀಗೆ ತೋರಿಸಿಕೊಡುವುದೇ ಇಲ್ಲ. ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುವುದು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಹುಟ್ಟುವುದು, ಅಥವಾ ಮುಂದಿನ ಜನ್ಮದಲ್ಲಿ ತಪ್ಪು ಮಾಡಿದವನು ಒಂದು ಚಂಡಾಲನಾಗಿ ಹುಟ್ಟುವುದು, ರಾಕ್ಷಸನಾಗಿ ಹುಟ್ಟುವುದು. ಸುಮ್ಮನೆ ಜನರು ಅವರವರ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿಟ್ಟಿರುವುದಷ್ಟೇ, ಅದಲ್ಲ ಜೀವನ. ವಾಸ್ತವದಲ್ಲಿ ಮರಣ ಹೊಂದಿದ ಬಳಿಕ ಒಂದೋ ಸ್ವರ್ಗ ಅಥವಾ ನರಕ, ಎಲ್ಲ ವೇದ ಗ್ರಂಥಗಳು ಈ ವಿಷಯದಲ್ಲಿ ಹೇಳ್ತದೆ. ಸ್ವರ್ಗ, ಸ್ವರ್ಗಕ್ಕೆ ಹೋಗುವವನು ಇಲ್ಲಿ ಈ ಭೂಲೋಕದಲ್ಲಿ ಅವನಿಗೆ ಸಿಕ್ಕಿದಂತಹ ಆಯುಷ್ಯವನ್ನು, ಅವನಿಗೆ ಸಿಕ್ಕಿದಂತಹ ಸಂಪತ್ತನ್ನು, ಅವನಿಗೆ ಸಿಕ್ಕಿದಂತಹ ಆರೋಗ್ಯವನ್ನು, ಅವನಿಗೆ ಸೃಷ್ಟಿಕರ್ತನಿಂದ ಸಿಕ್ಕಿದಂತಹ ಅನುಗ್ರಹಗಳು. ಯಾಕಂತ ಹೇಳಿದ್ರೆ ಒಂದು ಮಗು ಇಲ್ಲಿ ಹುಟ್ಟಿ ಬರುವಾಗ ಏನು ಕೂಡ ಬರೆಗೈಯಲ್ಲಿ ಬಂದಂತೂ ಏನು ಕೂಡ ತಂದಿಲ್ಲ. ಅವನಿಗೆ ಇಲ್ಲಿ ಏನು ಸಿಕ್ಕಿರುವುದೋ ಅದೆಲ್ಲವೂ ಕೂಡ ಸೃಷ್ಟಿಕರ್ತನಾದ ಅಲ್ಲಾಹನಿಂದ ಸಿಕ್ಕಿದಂತಹ ಅನುಗ್ರಹಗಳಾಗಿವೆ. ಆ ಅನುಗ್ರಹಗಳಿಗೆ ಅವನು ಸೃಷ್ಟಿಕರ್ತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಯಾವ ರೀತಿಯಲ್ಲಿ ಅಲ್ಲಾಹನ ಮಾರ್ಗದಲ್ಲಿ ತನ್ನ ಅನುಗ್ರಹಗಳನ್ನು ವ್ಯಯಿಸಬೇಕು. ಹಾಗೆ ವ್ಯಯಿಸುವುದಾದರೆ ಇಲ್ಲಿ ಕೃಷಿ ಮಾಡುವುದಾದರೆ, ಇಲ್ಲಿ ನಾವು ಬಹಳ ಕಷ್ಟಪಟ್ಟು ದುಡಿಯುವುದಾದರೆ, ಅಂದರೆ ಅಲ್ಲಾಹನಿಗೋಸ್ಕರ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸುವುದಾದರೆ ಪರಲೋಕದಲ್ಲಿ ಇದರ ಪ್ರತಿಫಲವು ಪೂರ್ಣವಾಗಿ ಲಭಿಸುವುದು. ಅಂದ್ರೆ ಅಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂರವರ ಪ್ರಾರ್ಥನೆಯಲ್ಲಿ ಯೌಮಲ ಎಂ ಫೌಮಾಲು ಒಲೆ ಬನೂನ್, ಅಲ್ಲಿ ಮಕ್ಕಳಾಗಲಿ ಸಂತಾನ ಆಗಲಿ ಅಥವಾ ಸಂಪತ್ತಾಗಲಿ ಯಾವತ್ತು ಯಾವುದೇ ಪ್ರಯೋಜನಕ್ಕೆ ಸಿಗುವುದಿಲ್ಲ. ಇಲ್ಲಾಮನ್ ಅತಲ್ಲಾಹ್ ಬಿಕಲ್ಬಿನ್ ಸಲೀಮ್, ಇಲ್ಲಾಮನ್ ಅತಲ್ಲಾಹ್ ಬಿಕಲ್ಬಿನ್ ಸಲೀಮ್. ಸಲೀಮ್ ಅಂದ್ರೆ ನಿಷ್ಕಲಂಕವಾದ ಮನಸ್ಸು, ಮನಸ್ಸಿನಲ್ಲಿ ಅಸೂಯೆ ಇಲ್ಲ, ಮನಸ್ಸಿನ ವಿಶ್ವಾಸದಲ್ಲಿ ಬಹುದೇವ ವಿಶ್ವಾಸ ಇಲ್ಲ. ಬಹುದೇವ ವಿಶ್ವಾಸ ಮತ್ತು ಏಕದೇವ ವಿಶ್ವಾಸ ಹೃದಯದಲ್ಲಿ ಬರುವುದು. ಯಾವತ್ತು ನಾವು ಇಸ್ಲಾಂನಲ್ಲಿ ಹೇಳುವ ಒಂದು ಮಾತಿದೆ ಏನಂತ ಹೇಳಿದ್ರೆ, ಧರ್ಮದಲ್ಲಿ ಯಾವತ್ತು ಕೂಡ ಬಲಾತ್ಕಾರ ಇಲ್ಲ. ಧರ್ಮದಲ್ಲಿ ಯಾವತ್ತೂ ಒಬ್ಬರನ್ನು ಬಲವಂತವಾಗಿ ಮಾಡಿಸುವುದು ಅದು ಇಸ್ಲಾಂ ಅಲ್ಲ. ಯಾಕಂತ ಹೇಳಿದ್ರೆ ಬದಲಾವಣೆ ಹೃದಯದಲ್ಲಿರಬೇಕು. ಒಬ್ಬ ಮನುಷ್ಯನು ಅವನು ಯಾರಿಗೂ ತೋರಿಸುವಂತಿಲ್ಲ ನಾನು ಮುಸ್ಲಿಮನಾದೆ ಅಂತ ಹೇಳಿ, ಅವನಿಗೂ ಮಾತ್ರ ಅವನ ಸೃಷ್ಟಿಕರ್ತನಿಗೆ ಅಲ್ಲಾಹನಿಗೆ ಮಾತ್ರ ಅರಿತರೆ ಕೂಡ ಸಾಕು, ಅವನು ವಿಶ್ವಾಸದಲ್ಲಿ ಬದಲಾವಣೆ ಆಗುವುದು. ಆ ಏಕದೇವ ವಿಶ್ವಾಸ ಮನಸ್ಸಿನಲ್ಲಿಟ್ಟು ಒಬ್ಬ ಮನುಷ್ಯನು ಆ ದೈವಿಕ ಮಾರ್ಗದರ್ಶನಕ್ಕೆ ಬದ್ಧನಾಗಿ ಜೀವಿಸುವುದಾದರೆ, ಇಲ್ಲ ಮನ್ ಅತಲ್ಲಾಹ ಬಿ ಕಲ್ಬಿನ್ ಸಲೀಮ್, ಅವನಿಗೆ ಅಲ್ಲಿ ರಕ್ಷಣೆ ಇದೆ, ಅವನ ಮನಸ್ಸಿನಲ್ಲಿ ವಂಚನೆ ಇರುವುದಿಲ್ಲ, ಅವನ ಮನಸ್ಸಿನಲ್ಲಿ ದ್ವೇಷ ಇಲ್ಲ, ಅವನ ಮನಸ್ಸಿನಲ್ಲಿ ಹಗೆ ಇಲ್ಲ ಅಲ್ವಾ. ಆದರೆ ಪರಲೋಕದಲ್ಲಿ ಮನುಷ್ಯನು ಎಲ್ಲರಿಂದಲೂ ಕೂಡ, ಇಲ್ಲಿ ಎಷ್ಟು ಜನರನ್ನು ಎಷ್ಟು ಗಾಢವಾಗಿ ಪ್ರೀತಿಸಿದ್ರೂ ಕೂಡ ಅವರಿಂದೆಲ್ಲರೂ ಕೂಡ ಓಡಿ ಹೋಗಿ ಅವನು ಗಂಡಾಂತರದಿಂದ ನನ್ನ ಈ ಭಯಾನಕವಾದ ಒಂದು ಒಂದು ಅವಸ್ಥೆಯಿಂದ, ಒಂದು ಶಿಕ್ಷೆಯ ಒಂದು ಆ ಒಂದು ಗಂಡಾಂತರದಿಂದ ಪಾರುಗೊಳ್ಬೇಕು ಅಂತೇಳಿ ಅವನು ಭಾವಿಸ್ತಾನೆ. ಆ ದಿವಸ ಯಾವುದು? ಅಲ್ಲಾಹನು ಕುರಾನ್ನಲ್ಲಿ ಹೇಳುವಂತಹ ಮಾತು, ಯೌಮ ಯಫಿರ್ರುಲ್ ಮರ್ಉ ಮಿನ್ ಅಖೀ, ವ್ಯತ್ಯಸ್ತವಾದ ಸೂಕ್ತಿಗಳಲ್ಲಿ ಪರಲೋಕದ ವಿಷಯಗಳನ್ನು ಅಲ್ಲಾಹನು ಜನರಿಗೆ ಬೋಧನೆಯನ್ನು ನೀಡ್ತಾನೆ. ಅಂದ್ರೆ ನಿಮಗೆ ಒಂದು ಸತ್ಯವನ್ನು ತಿಳಿಸದೆ ಇಹಲೋಕದಲ್ಲಿ ಜೀವಿಸುತ್ತಿರುವಂತಹ ಎಲ್ಲಾ ಮನುಷ್ಯರಿಗೂ ಕೂಡ ಒಂದು ಸತ್ಯವಾದ ವಿಷಯವನ್ನು, ಜೀವನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿ ತಿಳಿಸದೆ ಅಲ್ಲಾಹನು ಯಾವೊಬ್ಬ ಮನುಷ್ಯನನ್ನು ಕೂಡ ಅನ್ಯಾಯವಾಗಿ ಶಿಕ್ಷಿಸುವುದಿಲ್ಲ. ಪರಲೋಕದಲ್ಲಿ ಯೌಮ ಯಫಿರ್ರುಲ್ ಮರ್ಉ ಮಿನ್ ಅಖಿ ವ ಉಮ್ಮಿಹಿ ವ ಅಬಿ ವ ಸಾಹಿಬತಿಹಿ ವ ಬನಿ ಲಿಕುಲ್ಲಿ ಇಮ್ರಿಇನ್ ಮಿನ್ಹುಮ್ ಯೌಮಇದಿನ್ ಶಅನು ಯುಗ್ನಿ. ಅಂದು ಮನುಷ್ಯನು ಪ್ರತಿಯೊಬ್ಬನು ಕೂಡ ಅವನು ಅವನ ಸಹೋದರನಿಂದ, ಅದೇ ರೀತಿ ತಂದೆ ತಾಯಿಯರಿಂದ, ಅದೇ ರೀತಿ ಅವನ ಹೆಂಡತಿ ಮಕ್ಕಳಿಂದ ಅವನು ದೂರ ಓಡಿ ಹೋಗ್ತಾನೆ. ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದಂತಹ ವಿಷಯಗಳಿರು. ತಾನು ಹೇಗೆ ರಕ್ಷಣೆ ಹೊಂದಬೇಕು, ತಾನು ಹೇಗೆ ರಕ್ಷಣೆ ಹೊಂದಬೇಕು, ನನ್ನ ಅವಸ್ಥೆ ಅಲ್ವಾ. ಎಷ್ಟೋ ಮಂದಿ ಆಗಿರ್ತದೆ ಜೀವನವನ್ನು ಹಾಳು ಮಾಡಿದ ನಂತರ, ದುಂದುವೆಚ್ಚ ಅಥವಾ ದುರುಪಯೋಗ ಮಾಡಿದ ನಂತರ ಒಂದು ಅವನು ಬೇಸರವನ್ನು ವ್ಯಕ್ತಪಡಿಸುವಂತಹ ಒಂದು ಕಾಲಘಟ್ಟ ಬರಲಿಕ್ಕಿದೆ. ಕೆಲವರು ಅವರ ಜೀವನದಲ್ಲಿ ಒಂದು ಒಳ್ಳೆಯ ಹಣ ಇದ್ದಂತಹ ಒಂದು ಸ್ಥಿತಿ ಇರಬಹುದು,
ಅವನು ಆ ಹಣವನ್ನೆಲ್ಲ ಪೋಲ್ ಮಾಡಿ ಅಂತಿಮವಾಗಿ ಬಡತನ ಬರುವಾಗ ಅವನು ಹೇಳುವಂತ ಮಾತಿದೆ, ಒಂದು ಕಾಲಘಟ್ಟ ನನ್ನಲ್ಲಿತ್ತು, ಅಂದು ನನ್ನ ಹತ್ರ ಬಹಳಷ್ಟು ಸಂಪತ್ತಿತ್ತು, ಆ ಸಂಪತ್ತಿನಿಂದ ನಾನು ಏನಾದರೂ ವ್ಯಾಪಾರ ಮಾಡಿ ಇರುತ್ತಿದ್ರೆ ನನಗೆ ಇಂದು ಈ ಒಂದು ಅವಸ್ಥೆ ಬರುತ್ತಿರಲಿಲ್ಲ ಅಂತೇಳಿ. ನಾನು ಅಂದು ಶಾಲಾ ಕಾಲೇಜುಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಕಲಿಯುತ್ತಿರುತ್ತಿದ್ರೆ ಇಂದು ನಾನು ಈ ಒಂದು ಅವಸ್ಥೆಗೆ ಬರುತ್ತಿರಲಿಲ್ಲ. ಇಂದು ನನಗೆ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಜಾಬ್ ಸಿಗಬೇಕಾದ್ರೆ ಅಲ್ಲಿ ನನ್ನ ಎಜುಕೇಷನ್ ಕೇಳ್ತಾ ಇದ್ದಾರೆ, ನಿನಗೆ ಇದು ಬರ್ತದ, ಇಂಗ್ಲಿಷ್ ಬರ್ತದ, ಅಥವಾ ಇನ್ನು ಕಂಪ್ಯೂಟರ್ ಸೈನ್ಸ್ ಬರ್ತದ ಅಂತೇಳಿ ಕೇಳುವಾಗ ನನ್ನ ಹತ್ರ ಅದು ಗೊತ್ತಿಲ್ಲ, ನಾನು ಕಲೀಲಿಲ್ಲ. ಕಲಿಯುವಂತ ಅವಕಾಶ ಇತ್ತು, ನನ್ನ ತಂದೆ ತಾಯಿಯವರು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿ ಕೊಟ್ಟಿದ್ರು, ಕಲಿಯುವಂತ ಎಲ್ಲಾ ಅವಕಾಶ ನನಗಿತ್ತು. ಆದ್ರೆ ನಾನು ಏನ್ ಮಾಡಿದೆ, ಅಂದಿನ ದಿವದಲ್ಲಿ ಕೇವಲ ಆಟದಲ್ಲಿ ಕೇವಲ ಸುಖದ ಒಂದು ವಾತಾವರಣದಲ್ಲಿ ಅದನ್ನೆಲ್ಲ ನಾನು ತಳ್ಳಿ ಹಾಕಿದೆ. ಆದ್ರೆ ಇಂದು ನಾನು ಬಹಳ ಕಷ್ಟಪಡ್ತಾ ಇದ್ದೇನೆ ಅಂತೇಳಿ ಹೇಳಿ ಭೂಲೋಕದ ಜೀವನದಲ್ಲಿ ಹೇಳುವಂತ ಮನುಷ್ಯರು ಬಹಳಷ್ಟು ಇದ್ದಾರೆ. ಪರಲೋಕದಲ್ಲಿ ಇಂದಿ ಈ ಭೂಲೋಕದಲ್ಲಿ ಜೀವಿಸುವಂತ ಮನುಷ್ಯರು ಕೆಲವೊಮ್ಮೆ ಒಂದು ವೇಳೆ ಅಂತಹ ಕೆಲಸ ಸಿಗದಿದ್ರು ಕೂಡ ಬೇರೆ ಯಾವುದಾದ್ರೂ ಒಂದು ಕೆಲಸವನ್ನು ಜಾಯಿನ್ ಮಾಡಿ ನಂತರ ಕೂಡ ಪುರೋಗತಿಯನ್ನು ಕಾಣಬಹುದು. ಕಲಿಯದವನು ನಂತರ ಕಲಿಯಬಹುದು, ಅಥವಾ ಹಣ ಸಂಪಾದಿಸಲಿಕ್ಕೆ ಒಂದು ಅವಕಾಶ ಇತ್ತು ಅದರಿಂದ ಅವನು ತಪ್ಪಿ ಹೋದವನು ನಂತರ ಅವನಿಗೆ ಗಳಿಸಬಹುದು ಹಣ. ಆದರೆ ಪರಲೋಕದಲ್ಲಿ ತನ್ನ ಆಯುಷ್ಯವನ್ನು ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಂಡವನು ಅವನೇನ್ ಮಾಡ್ತಾನೆ, ಅವನಿಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರಾದ್ರೂ ಹೇಳುದು ಅಂದಿನ ದಿವಸ, ಆ ದಿವಸದ ಕುರಿತು ಅಲ್ಲಾಹನ್ ಕೇಳುದು ವಮ ಅಜ್ರಾಕಮ ಯೌಮುದ್ದಿ. ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಸೂರತುಲ್ ಫಾತಿಹ ಕುರಾನಿನ ಪ್ರಥಮ ಅಧ್ಯಾಯ ನಮಾಜ್ನಲ್ಲಿ ಐದು ಹೊತ್ತಿನ ನಮಾಜ್ ಪ್ರತಿಯೊಬ್ಬ ಮುಸಲ್ಮಾನನ ಮೇಲೂ ಕಡ್ಡಾಯವಾಗಿದೆ. ಅವನು ಅಲ್ಲಾಹನ ಮುಂದೆ ನಿಂತು ಹೇಳ್ತಾನೆ ಮಾಲಿಕ್ ಯೌಮಿದ್ದೀನ್, ಪ್ರತಿಫಲ ನೀಡುವ ಆ ಸಮಯದ ಒಡೆಯ ಅಲ್ಲಾಹನಾಗಿದ್ದಾನೆ. ಒಮ ಅದ್ರಾಕ ಮಾಯೌಮುದ್ದೀನ್, ಅಲ್ಲಾಹನು ಕೇಳುವಂತ ಮಾತಿದೆ ಆ ಪ್ರತಿಫಲದ ದಿನ ಏನೆಂದು ತಮಗೆ ಗೊತ್ತಿದೆಯೇ? ಸೂರತುಲ್ ಇನ್ಫಿತಾರ್ನ 82ನೇ ಅಧ್ಯಾಯದ 17-19 ವರೆಗಿನ ಸೂಕ್ತಿಯಲ್ಲಿ ಅಲ್ಲಾಹನು ಹೇಳುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಚಿಂತಿಸಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಈ ಮಾತನ್ನು ಕೇಳಲಿಕ್ಕೆ ಯಾರಿಗೆಲ್ಲ ಅವಕಾಶ ಸಿಕ್ಕಿತು ಅವರಿಗೆಲ್ಲ ಚಿಂತಿಸಬಹುದು, ಜೀವನವನ್ನು ಸುಧಾರಿಸಿಕೊಂಡು ಹೋಗ್ಬೋದು, ಒಳ್ಳೆಯ ವ್ಯಕ್ತಿ ಆಗ್ಬೋದು, ಸ್ವಾತಂತ್ರ್ಯ ಇದೆ ಅವನಿಗೆ. ಅಲ್ಲಾಹನ ಹೇಳುದು ಇನ್ನ ಹದೈ ನಾವು ಸಬೀಲ ಇಮ್ಮ ಶಾಕಿರ ಇಮ್ಮ ಕಫೂರ, ಎರಡು ಮಾರ್ಗಗಳಿವೆ ಅವನ ಮುಂದೆ. ಒಂದು ಅವನಿಗೆ ಕೃತಜ್ಞನಾಗಿ ಅಲ್ಲಾಹನ ಮಾರ್ಗದರ್ಶನ ಪ್ರಕಾರ ಜೀವಿಸಬಹುದು, ಒಳಿತಿನ ಒಬ್ಬ ವ್ಯಕ್ತಿಯಾಗಿ ಕೃತಜ್ಞ ದಾಸನಾಗಿ ಜೀವಿಸಬಹುದು, ಅಥವಾ ಅವನಿಗೆ ಧಿಕ್ಕಾರಿಯಾಗಿ ಅವನಿಗೆ ಜೀವಿಸಬಹುದು. ಆದರೆ ಮರಣದ ನಂತರ ರಿಸಲ್ಟ್ ಫಲಿತಾಂಶ, ಆ ರಿಸಲ್ಟ್ನ ದಿನ ವಮ ಅದ್ರಾಕ ಮಾ ಯೌಮುದ್ದೀನ್, ಆ ಪ್ರತಿಫಲದ ದಿನ ಏನೆಂದು ತಮಗೆ ಗೊತ್ತಿದೆಯೇ? ಸುಮ್ಮ ಮಾ ಅದ್ರಾಕ, ಇನ್ನೊಮ್ಮೆ ಪೂರ ಅಲ್ಲಾಹನು ದೃಢವಾಡಿಸಿ ಅದನ್ನು ಕೇಳುವಂತಹ ಮಾತು ವಮ ಸುಮ್ಮ ಮಾ ಅದ್ರಾಕ ಮಾ ಯೌಮುದ್ದೀನ್, ಪುನಃ ಪ್ರತಿಫಲದ ದಿನ ಎಂದರೆ ಏನೆಂದು ತಮಗೆ ಗೊತ್ತಿದೆಯೇ? ಯೌಮ ಲಾ ತಮ್ಲಿಕು ನಫ್ಸುನ್ ಲಿ ನಫ್ಸಿನ್ ಶೈಆ ವಲ್ ಅಮ್ರು ಯೌಮಿದಿನ್ ಲಿಲ್ಲಾ. ಅಂದಿನ ದಿವಸ ಯಾರಿಗೂ ಕೂಡ ಯಾರನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ರಾಜನಾಗ್ಲಿ ಪ್ರಜೆಯಾಗ್ಲಿ, ಶ್ರೀಮಂತನಾಗ್ಲಿ ಬಡವನಾಗ್ಲಿ, ಗಂಡಾಗ್ಲಿ ಹೆಣ್ಣಾಗ್ಲಿ, ಒಬ್ಬರು ಇನ್ನೊಬ್ಬರಿಗೆ ಏನು ಉಪಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲದಂತ ಒಂದು ದಿವಸ. ತಂದೆ ಇರ್ಬೋದು ಹತ್ತಿರ, ಮಗ ಇರ್ಬೋದು, ತಂದೆಗೆ ಮಗನನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಮಗನಿಗೆ ತಂದೆಯನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ವಲ್ ಅಮ್ರು ಯೌಮಿದಿಲ್ಲ, ಕಾರ್ಯಗಳೆಲ್ಲವೂ ಕೂಡ ಅಲ್ಲಿ ಅಲ್ಲಾಹನ ಮುಂದಿರುವುದು. ಅಲ್ಲಿ ದೀನಾರಾಗ್ಲಿ ಸಂಪತ್ತಾಗಲಿ, ಅಂದ್ರೆ ಈ ಭೂಮಿಯ ಮೇಲೆ ಜೀವಿಸುವಂತ ಎಷ್ಟೋ ಮಂದಿ ಎಷ್ಟೊಂದು ಕನಸುಗಳು ಅವರ ಜೀವನದಲ್ಲಿ, ನನಗೆ ನನ್ನ ಮಗಳನ್ನು ಮದುವೆ ಮಾಡಿಸಬೇಕು, ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸಬೇಕು, ಬಿಸ್ನೆಸ್ ಒಂದರಿಂದ ಇನ್ನೊಂದಕ್ಕೆ ವ್ಯಾಪಕವಾಗಿ ಮಾಡಬೇಕು. ಆದರೆ ಕೆಲವೊಮ್ಮೆ ಕೂತ ಕುರ್ಚಿಯಿಂದಲೇ ಒಂದು ದಿವಸದ ಪ್ಲಾನಿಂಗ್, ನಂತರದ ದಿವಸ ಸಡನ್ ಆಗಲಿ ಒಂದು ಹಾರ್ಟ್ ಅಟ್ಯಾಕ್ ಬಂದು ಎಷ್ಟೋ ಜನರು ಮರಣ ಹೊಂದುತ್ತಾರೆ ಅಲ್ವಾ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕುಲ್ಲು ನಫ್ಸಿನ್ ಝಾಯಿಕತುಲ್ ಮೌತ್, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮರಣದ ರುಚಿಯನ್ನು ಆಸ್ವಾದಿಸಲಿಕ್ಕೇ ಇದೆ. ಅದರಿಂದ ಯಾರೂ ಕೂಡ ಬೇರೆ ಇಲ್ಲ, ಬೇರ್ಪಡಿಸ್ಲಿಕ್ಕೇ ಇಲ್ಲ ಅದರಲ್ಲಿ ಎಲ್ರಿಗೂ ಕೂಡ. ವೈನ್ನಮ ತುವಫೌನ ಉಜೂರಕುಂ ಯೌಮಲ್ ಕಿಯಾಮ, ಅಲ್ಲಾಹನು ಹೇಳುದು ನೀವು ಮಾಡಿರುವ ಪೂರ್ಣವಾದ ಪ್ರತಿಫಲವನ್ನು ಅಲ್ಲಾಹನು ಅಂತ್ಯ ದಿವಸದಂದು ನಿಮಗೆ ನೀಡುತ್ತಾನೆ. ಫಮನ್ ಜುಹ್ಜಿ ಅನಿನ್ ನಾರಿ ವ ಉದ್ಖಿಲ ಅಲ್ ಜನ್ನತ ಫಕದ್ ಫಾಜ್, ಯಾವೊಬ್ಬ ಮನುಷ್ಯನು ಅವನು ನರಕಾಗ್ನಿಯಿಂದ ಕಠಿಣ ಕಠೋರವಾದ ನರಕದ ಶಿಕ್ಷೆಯಿಂದ ಸರಿಸಲಾಗಿ ಸ್ವರ್ಗ ಪ್ರವೇಶಿಸಲಿಕ್ಕೆ ಅರ್ಹನಾದ ವ್ಯಕ್ತಿಯಾದನೋ ಅವನಾಗಿದ್ದಾನೆ ವಿಜಯಶಾಲಿ.
ಈ ಭೂಮಿಯ ಮೇಲೆ ಅಧಿಕಾರ ಸಿಗಲಿ ಸಿಗದೇ ಇರಲಿ, ಹಣ ಕೋಟಿಗಟ್ಟಲೆ ಇರಲಿ ಇರಲಿ ಇರದೇ ಇರಲಿ, ಸಂತಾನ ಇರಲಿ ಇರದೇ ಇರಲಿ, ಅವನಲ್ಲ ವಿಜಯಶಾಲಿ. ಯಾಕಂತ ಹೇಳಿದರೆ ಅದು ಕೆಲವೊಮ್ಮೆ ನಾಳೆ ನಂದಲ್ಲ. ಅಧಿಕಾರ ಇಂದು ಇದ್ದರೆ ನಾಳೆ ಹೋಗ್ಬೋದು, ಹಣ ಇಂದಿದ್ದರೆ ನಾಳೆ ಹೋಗ್ಬೋದು. ನೇಪಾಳದಲ್ಲಿ ಭೂಕಂಪ ಆಯಿತು, ಎಷ್ಟೋ ಮಂದಿ ಭಾವಿಸಿಯೇ ಇರಲಿಕ್ಕಿಲ್ಲ. ಒಂದು ಸುಪ್ರಭಾತದಲ್ಲಿ ಮಳೆ ಬಹಳ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಕಟ್ಟಡಗಳಲ್ಲಿ ಜೀವಿಸುವಂಥವರಿದ್ದರು, ಶ್ರೀಮಂತರಿದ್ದರು. ಅದೇ ರೀತಿ ಜೋಪಡಿಯಲ್ಲಿ ಜೀವಿಸುವ ಬಡವರು ಕೂಡ ಇದ್ದರು. ಒಂದು ರಾತ್ರಿ ಹಗಲಿನೊಳಗೆ ಎಲ್ಲವೂ ಕೂಡ ಒಂದೇ ಸರಿ ಸಮಾನ. ಭೂಮಿ ಸ್ವಲ್ಪ ಅತ್ತ ಇತ್ತ ಅಲ್ಲೋಲ ಕಲ್ಲೋಲವಾದರೆ ಎಲ್ಲರೂ ಕೂಡ ಒಂದೇ ಸಮಾನ ನಾಶ ಆಗ್ತಾರೆ. ಯಾರಿಗೂ ಕೂಡ ಅವರ ಸಂಪತ್ತನ್ನು ಅಥವಾ ಅವರ ಸಂತಾನವನ್ನು ಯಾರಿಗೂ ಏನು ಕೂಡ ರಕ್ಷಣೆ ಹೊಂದಕ್ಕೆ ಸಾಧ್ಯವಿಲ್ಲ, ಅದು ರಕ್ಷಣೆ ಪಡಿಸುವುದೂ ಇಲ್ಲ. ಅವರ ಸಹಾಯಕ್ಕೆ ಯಾವುದೂ ಸಿಗುವುದಿಲ್ಲ. ಸುನಾಮಿ ಬಂದರೆ ಚೆನ್ನೈಯಲ್ಲಿ ಭೀಕರವಾದಂತಹ ಜಲಪ್ರವಾಹ ಉಂಟಾಯಿತು, ಯಾರು ರಕ್ಷಣೆ ಪಡಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಯಾರ ಕೈಯಲ್ಲಿದೆ ಇದೆಲ್ಲವೂ ಕೂಡ? ಈ ಪ್ರಕೃತಿಯ ನಿಯಂತ್ರಣ ಯಾರ ಕೈಯಲ್ಲಿದೆ? ಅಲ್ಲಾಹನ ಕೈಯಲ್ಲಿ. ಆದರೆ ಈ ಇಹಲೋಕದ ಜೀವನ ಮರಣ ಎಂಬುದೊಂದು ಸತ್ಯ. ಆ ಮರಣದ ಬಳಿಕ ಸ್ವರ್ಗ ಪ್ರವೇಶನಕ್ಕೆ ಬೇಕಾಗಿ ಈ ಭೂಲೋಕದಲ್ಲಿ ಕರ್ಮಗಳನ್ನೆಸಗಬೇಕು. ಒಮ್ಮಲ್ ಹಯಾತು ದುನ್ಯ ಇಲ್ಲ ಮಚಾಲುಗುರು. ಈ ಇಹಲೋಕದ ಜೀವನ ಅದು ವಂಚನೆಯ ಕೆಲಕಾಲದ ಒಂದು ಜೀವನವಲ್ಲದೆ ಬೇರೇನೂ ಅಲ್ಲ. ಆದರೆ ಪರಲೋಕದಲ್ಲಿ, ಪರಲೋಕದಲ್ಲಿ ಅಲ್ಲಿ ಮರಣ ಇಲ್ಲ, ಮರಣ ಎಂಬುದಿಲ್ಲ, ಒಂದು ಶಿಕ್ಷೆ ಅಥವಾ ರಕ್ಷೆ ರಿಸಲ್ಟ್ ಅದು. ತುದುನ ಶಮ್ಸ್ ವಿಚಾರಣೆಯ ದಿನದಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂತಿಮ ಪ್ರವಾದಿ, ಎಲ್ರಿಗೂ ಕೂಡ ಸಕಲ ಮನುಷ್ಯರಿಗೂ ಕೂಡ, ವಮಾ ಅರ್ಸಲ್ನಾಕ ಇಲ್ಲ ರಹ್ಮತಲ್ಲಿಲ್ಲ ಆಲಮೀನ್, ಸಕಲ ಮನುಷ್ಯರಿಗೂ ಕೂಡ ಕಾರುಣ್ಯದ ಪ್ರವಾದಿಯಾಗಿ ಅಲ್ಲದೆ ನಾವು ನಿಯೋಗಿಸಿಲ್ಲ ಅಂತ ಹೇಳಿ ಅಲ್ಲಾಹನು ಹೇಳ್ತಾನೆ. ಮುಸಲ್ಮಾನರಿಗೆ ಮಾತ್ರ ಪ್ರವಾದಿ ಅಲ್ಲ, ಎಲ್ರಿಗೂ ಕೂಡ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನದಲ್ಲಿ ಸಕಲ ಮನುಷ್ಯರಿಗೂ ಕೂಡ ಮಾದರಿ ಇದೆ. ಅಲ್ಲಾಹನು ಪವಿತ್ರ ಕುರಾನಲ್ಲಿ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕುರಿತು ಲಕದ ಕಾನ ಲಕುಂ ಫಿ ರಸೂಲಿಲ್ಲಾಹಿ ಉಸ್ವತುನ್ ಹಸನ, ನಿಮಗೆ ಅಲ್ಲಾಹನ ಪ್ರವಾದಿಯವರಲ್ಲಿ ಅತ್ಯುತ್ತಮವಾದ ಮಾದರಿ ಇದೆ. ಲಿಮನ್ ಕಾನ ಯರ್ಜು ಅಲ್ಲಾಹ ವಲ್ಯೌಮಲ್ ಆಖರ್ ವದಕರ ಅಲ್ಲಾಹ ಕಥೀರ, ಅಲ್ಲಾಹನ ಬಳಿಗೆ ಮರಳಿ ಹೋಗುವುದು, ಅಲ್ಲಾಹನನ್ನು ಭೇಟಿಯಾಗಬೇಕು, ಅದೇ ರೀತಿ ಪರಲೋಕವನ್ನು ಭೇಟಿಯಾಗಬೇಕು ಅಂತ ಹೇಳಿ ಭಾವಿಸುವವರು ಯಾರು ಆಶಿಸ್ತಾರೋ, ಅದೇ ರೀತಿ ಅಲ್ಲಾಹನನ್ನು ಧಾರಾಳವಾಗಿ ಸ್ಮರಿಸುವವರಿಗೆ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಲ್ಲಿ ಅತ್ಯುತ್ತಮ ಮಾದರಿ ಇದೆ. ಆ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುವುದು ತುದುನ ಶಮ್ಸ್ ಯೌಮಲ್ ಕಿಯಾಮತಿ ಮಿನಲ್ ಖಲ್ಕಿ ಹತ್ತಾ ತಕೂನ ಮಿನ್ಹುಮ್ ಕಮಿಕ್ದಾರಿ ಮೀಲ್, ಒಂದು ಮೈಲ್ ಅಂತರದಲ್ಲಿ ಸೂರ್ಯನನ್ನು ಅಲ್ಲಾಹನು ತಲೆಯ ಮೇಲೆ ತಂದು ನಿಲ್ಲಿಸ್ತಾನೆ. ಇಂದು ಸೂರ್ಯನ ಪ್ರಕಾಶ ಎಷ್ಟೋ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನ ಪ್ರಕಾಶದ ಆ ಬಿಸಿಲನ್ನು ಆ ತಾಪವನ್ನು ತಡೆಯಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಕೆಲವೊಮ್ಮೆ ಒಂದು ಗಂಟೆ ನಿಲ್ಲಿಸಿದರೆ ಸಾಕು ಹೊರಗಡೆ ಬಿಸಿಲಿನಲ್ಲಿ, ಬೇರೆ ಏನು ಶಿಕ್ಷೆ ಬೇಡ ಅಲ್ವಾ? ಯಾರು ಕೂಡ ಬಯಸುವುದಿಲ್ಲ. ಯಾವತ್ತೂ ಕೂಡ ನಾನು ಯಾವತ್ತೂ ಒಂದು ಎಸಿಯ ಬಳಿಗೆ ಹೋಗಿ ಅಥವಾ ಒಂದು ನೆರಳಿನ ಬಳಿ ಹೋಗಿ ನಿಲ್ಲುವುದು ಅಂತ ಹೇಳಿ ಕಾಯ್ತಾ ಇರ್ತಾರೆ ಮನುಷ್ಯರು. ಬಿಸಿಲಿನ ತಾಪವನ್ನು ಸಹಿಸಲಿಕ್ಕೆ ಯಾರು ಸಾಧ್ಯವಿಲ್ಲ. ಎಲ್ಲ ಕಾಲ ಎಲ್ಲರೂ ಕೂಡ ಎಷ್ಟೇ ದೊಡ್ಡ ಶಕ್ತಿವಂತನೂ ಕೂಡ ಬಿಸಿಲಿನ ತಾಪವನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪರಲೋಕದ ವಿಷಯದಲ್ಲಿ ಅಂದು ಅಲ್ಲಾಹನು ಒಂದು ಮೈಲ್ ದೂರದಲ್ಲಿ ಸೂರ್ಯನನ್ನು ತಂದು ನಿಲ್ಲಿಸುತ್ತಾನೆ ಅಂತ ಹೇಳಿ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ. ಫಯಕೂನು ನಾಸು ಅಲಾ ಕದ್ರಿ ಅಮಾಲಿಹಿಂ ಫಿಲ್ ಅರಕ್, ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವರು ಬೆವರಿನಲ್ಲಿ ಮುಳುಗ್ತಾ ಇರ್ತಾರೆ ಅಂತ ಹೇಳಿ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ. ಯಾರು ಎಷ್ಟು ಒಳಿತು ಮಾಡಿದ್ದಾರೆ ಈ ಭೂಮಿಯ ಮೇಲೆ, ಒಳಿತು ಮಾಡುವಂತ ಅವಕಾಶ ಬಹಳಷ್ಟಿದೆ. ಅಂದ್ರೆ ಒಂದೊಂದು ದಿವಸ ನಮ್ಮಿಂದ ಹಿಂದುಗಡೆ ಹೋದ ಆಗ್ಲೆಲ್ಲ ಒಂದೊಂದು ತಿಂಗಳು ಎಷ್ಟೋ ವರ್ಷ ಕಾಲಘಟ್ಟ ನಾವು ಇಂದು ಜೀವಿಸ್ತಾ ಇದ್ದೇವೆ ಇಲ್ಲಿ ಭೂಮಿಯ ಮೇಲೆ ಅಲ್ವಾ? ಒಂದೊಂದು ದಿವಸ ಕೂಡ ಗತಿಸಿ ನಮ್ಮಿಂದ ಹೋಗುವಾಗ ಆ ದಿವಸ ಹಿಂದುಗಡೆ ಹೋಯ್ತು, ಇನ್ನು ಬರುವುದು ಮುಂದೆ ಹೊಸತಾದ ಒಂದೊಂದು ದಿವಸ. ಈ ಹಿಂದುಗಡೆ ಹೋದ ದಿವಸದಲ್ಲಿ ನಾವು ಎಷ್ಟು ಸತ್ಕರ್ಮಗಳನ್ನು ಮಾಡಿದ್ದೇವೆ, ಎಷ್ಟು ಒಳಿತುಗಳನ್ನು ಮಾಡಿದ್ದೇವೆ, ಎಷ್ಟು ಕೆಡುಕುಗಳನ್ನು ಮಾಡಿದ್ದೇವೆ. ಹ್ಯಾಸಿಬು ಕಬುಲ ಅಂತು ಹ್ಯಾಸಬು, ಸ್ವಹಾಬಿಗಳು ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳು ಹೇಳುವಂತಹ ಮಾತು, ಹ್ಯಾಸಿಬು ನೀವು ಲೆಕ್ಕ ಮಾಡಿರಿ, ನೀವು ಲೆಕ್ಕಾಚಾರ ಮಾಡಿರಿ. ಕಬುಲ ಅಂತು ಹ್ಯಾಸಬು, ನಿಮ್ಮನ್ನು ಲೆಕ್ಕಾಚಾರಕ್ಕೆ ಒಳಪಡಿಸುವುದಕ್ಕಿಂತ ಮುಂಚೆ ವಜೀನು ಹಾ ಕಬುಲ ಅಂತೂಝನ್, ನೀವು ಅದನ್ನು ಒಂದು ತೂಗಿ ನೋಡಿರಿ, ನಿಮ್ಮ ಕರ್ಮಗಳ ವೆಯ್ಟ್ ಎಷ್ಟಿದೆ ಅಂತೇಳಿ, ಎಷ್ಟು ಪರ್ಫೆಕ್ಟ್ ಇದೆ ಅಂತೇಳಿ. ಕಬುಲ ಅಂತೂಝನ್, ನಿಮ್ಮ ಕರ್ಮಗಳನ್ನು ತೂಗಿ ನೋಡುವುದಕ್ಕಿಂತ ಮುಂಚೆ ಅಂತೇಳಿ ಅಲ್ವಾ? ನೋಡಿ, ಅದಾಗಿದೆ ನಮ್ಮ ಜೀವನದಲ್ಲಿ ಬೇಕಾಗಿರೋದು.
ವಿಶ್ವಾಸ, ಅಲ್ಲಾಹನಿಗೋಸ್ಕರ ನಾವು ವಿಶ್ವಾಸ ಬಿಟ್ಟಿದ್ದೇವೆ, ಅವನನ್ನು ಮಾತ್ರವೇ ಆರಾಧಿಸ್ತೇವೆ, ಅವನಿಗೋಸ್ಕರ ಅವನಲ್ಲಿ ಅವನ ಆರಾಧನೆಯಲ್ಲಿ ನಾವು ಯಾರನ್ನು ಕೂಡ ಭಾಗ್ಯದಾರರನ್ನಾಗಿ ಮಾಡುವುದಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವನಿಂದ ಅಂತಿಮವಾಗಿ ಅವತೀರ್ಣಗೊಂಡ ಆ ಪ್ರವಾದಿ ಅವರ ಜೀವನ ಮಾರ್ಗದರ್ಶನ ಅನುಸರಿಸಿ ಜೀವಿಸ್ತೇವೆ ಎನ್ನುವುದಾಗಿದೆ ಒಬ್ಬ ಮುಸ್ಲಿಮನ ಅವನ ಮೂಲ, ಅವನು ಮುಸಲ್ಮಾನನಾಗಿದ್ದಾನೆ ಎಂಬುದಕ್ಕೆ ಗುರುತಿಸಲ್ಪಡಲಿಕ್ಕೆ ಇರುವ ಒಂದು ಐಡೆಂಟಿಟಿ, ಅವನ ಗುರುತು ಚೀಟಿ ಅದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳ್ತಾರೆ, ಫಯಕೂನನ್ನಾಸು ಅಲಾ ಕದ್ರಿ ಅಮಾಲಿಹಿ ಫಿಲ್ ಅರಕ್, ಪ್ರತಿಯೊಬ್ಬರು ತಮ್ಮ ಕರ್ಮಕ್ಕೆ ಅನುಗುಣವಾಗಿ ಬೆವರಿನಲ್ಲಿ ಮುಳುಗುತ್ತಾ ಇರ್ತಾರೆ. ಫಮಿನ್ಹುಂ ಮನ್ ಯಕೂನು ಇಲಾ ಕಅಬೈಹಿ, ಅವರಲ್ಲಿ ಕೆಲವರು, ಮನುಷ್ಯರಲ್ಲಿ ಕೆಲವರು ಅವರ ಮಣಿಗಂಟು ಅಂದರೆ ಕಾಲಿನ ಮಣಿಗಂಟಿನವರೆಗೆ ಅವರು ಬೆವರಿನಲ್ಲಿ ಮುಳುಗಿರ್ತಾರೆ. ಇನ್ನು ವಮಿನ್ಹುಂ ಮನ್ ಯಕೂನು ರುಕ್ಬತೈಹಿ, ಕೆಲವರು ಮೊಣಕಾಲಿನವರೆಗೆ ಮುಳುಗಿರುವರು. ಇನ್ನು ಕೆಲವರು ವಮಿನ್ಹುಂ ಮನ್ ಯಕೂನು ಇಲಾ ಹೆಕ್ಕುವೈಹಿ, ಸೊಂಟದವರೆಗೆ ಅವರು ಬೆವರಿನಲ್ಲಿ ಮುಳುಗಿರ್ತಾರೆ. ವಮಿನ್ಹುಂ ಮನ್ ಯುಲ್ಜಿಮುಹು ಲಅರಕು ಇಲ್ಜಾಮ, ಇನ್ನು ಕೆಲವರು ಅವರ ಕುತ್ತಿಗೆಯವರೆಗೆ ಅವರು ಬೆವರಿನಲ್ಲಿ ಮುಳುಗಿರುತ್ತಾರೆ. ಕಾಲ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ವ ಅಶಾರ ಅಂದರೆ ಇದನ್ನು ವರದಿ ಮಾಡಿದಂತಹ ಸ್ವಹಾಬಿ ಅವರು ಹೇಳ್ತಾರೆ, ವ ಅಶಾರ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಯದಿ ಇಲಾ ಫೀಹಿ, ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕೈಯನ್ನು ಈ ರೀತಿಯಲ್ಲಿ ತೋರಿಸಿಕೊಟ್ಟರು, ಅಂದರೆ ಅವರ ಮೂತಿಯವರೆಗೆ ಈ ರೀತಿಯಲ್ಲಿ ಅವರು ಮುಳುಗಿ ಅದರಲ್ಲಿ ನೇತಾಡ್ತಾ ಇರ್ತಾರೆ. ಅಲ್ಲಿ ರಕ್ಷಣೆ ಹೊಂದಬೇಕಾದರೆ ಅವನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಮಾರ್ಗದರ್ಶನದ ಪ್ರಕಾರ ಜೀವಿಸಬೇಕು. ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಯೌಮ ನಕೂಲು ಲಿ ಜಹನ್ನಮ ಹಲಿಂ ತಲಾತಿ, ಜಹನ್ನಂ ನರಕದೊಂದಿಗೆ ಅಲ್ಲಾಹನು ಕೇಳುವುದು, ಅದನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು, ಜಹನ್ನಮನ್ನು ಸೃಷ್ಟಿಸಿದವನು ಯಾರು? ಅಲ್ಲಾಹ. ಆ ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಜಹನ್ನಂನೊಂದಿಗೆ ಕೇಳ್ತಾನೆ, ನೀನು ತುಂಬಿದೆಯಾ ಅಂತ ಹೇಳಿ. ಅದಕ್ಕೆ ಜಹನ್ನಂ ಹೇಳ್ತದೆ, ವ ತಕೂಲು ಹಲ್ ಮಿನ್ ಮಜೀದ್, ಇನ್ನೂ ಕೂಡ ಅಪರಾಧಿಗಳಿದ್ದಾರೋ, ತುಂಬಿಸಿರಿ ನಾನಿದ್ದೇನೆ ಅಂತ. ಆ ಜಹನ್ನಂ ನರಕವು ಯುಚ ಬಿ ಜಹನ್ನಮ ಯೌಮಯಿದಿನ್ ಲಾ ಸಬ್ಊನ ಅಲ್ಫ ಜಿಮಾಮಿನ್, ಜಹನ್ನಂ ನರಕವನ್ನು 70,000 ಸಂಕೋಲೆಗಳಿರುವುದು ಅದಕ್ಕೆ, ಆ ಜಹನ್ನಂ ಎಂಬ ನರಕಕ್ಕೆ. ಅದನ್ನು ಮಾ ಕುಲ್ಲಿ ಜಿಮಾಮಿನ್ ಸಬ್ಊನ ಅಲ್ಫ ಮಲಕಿನ್ ಯಜುರ್ರೂನಹ, ಆ 70,000 ಸಂಕೋಲೆಗಳಿಂದ 70,000 ಮಲಕ್ಗಳು ದೇವಚರರು ಅದನ್ನು ಹಿಡಿದು ಎಲೆದು ತರ್ತಾ ಇರ್ತಾರೆ ಅಂತೇಳಿ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುವಂತಹ ಮಾತು. ಅಂತಹ ಭಯಾನಕವಾದಂಥ ಒಂದು ನರಕ, ಅದರ ಆಳ ಮೇಲೆ ಒಂದು ಕಲ್ಲು ಹಾಕಿದರೆ ಅದು ತಳಭಾಗಕ್ಕೆ ಹೋಗಿ ಮುಟ್ಟಬೇಕಾದ್ರೆ 70 ವರ್ಷದ ಸುದೀರ್ಘವಾದ ದೂರ. ಅಂತಹ ಭಯಾನಕವಾದ ನರಕದಲ್ಲಿ ಎಷ್ಟೊಂದು ಕಪಟ ವಿಶ್ವಾಸಿಗಳು ಈ ಭೂಮಿಯ ಮೇಲೆ ಜೀವಿಸುವವರಿದ್ದಾರೆ, ಹೆಸರಿಗೆ ಮಾತ್ರ ಮುಸಲ್ಮಾನರು, ಮಾಡುವ ಕೆಲಸ ಎಲ್ಲವೂ ಕೂಡ ಇಸ್ಲಾಮಿಗೆ ವಿರುದ್ಧವಾಗಿ, ಇಸ್ಲಾಮಿಗೆ ಕಳಂಕ ತರುವ ರೂಪದಲ್ಲಿ ಅವರ ವರ್ತನೆಗಳು ಅಲ್ವಾ. ISIS ಎಂಬ ಹೆಸರಿನಲ್ಲಿ, ಜೈಷೆ ಮೊಹಮ್ಮದ್ ಎಂಬ ಹೆಸರಿನಲ್ಲಿ, ಅಲ್ ಕಾಯ್ದಾ ಎಂಬ ಹೆಸರಿನಲ್ಲಿ ವ್ಯತ್ಯಸ್ತವಾದ ರೀತಿಯಲ್ಲಿ ಮುಸ್ಲಿಂ ನಾಮಧಾರಿಗಳಾಗಿ ಅವರು ಹೆಸರನ್ನಿಟ್ಟು ಇಸ್ಲಾಮನ್ನು ಭೀಕರವಾದ ಒಂದು ಧರ್ಮವಾಗಿ, ತೀವ್ರವಾದದ ಧರ್ಮವಾಗಿ ಚಿತ್ರೀಕರಿಸಲಿಕ್ಕೆ ಬೇಕಾಗಿ ಇಸ್ಲಾಮನ್ನು ಯಾರು ಸ್ವೀಕರಿಸಬಾರದು, ಇಸ್ಲಾಮಿನ ಆಶಯ ಆದರ್ಶವನ್ನು ಯಾರು ಕಲಿಯಬಾರದು ಎಂಬ ಮೌಢ್ಯ ಧಾರಣೆ ಅವರದು. ಅಂತಹ ಒಂದು ಕೆಲಸಗಳನ್ನು, ಸಾವಿರಾರು ಜನರನ್ನು ಬಾಂಬ್ ಹಾಕಿ ಕೊಲ್ಲಿಕ್ಕೆ ತಯಾರಾಗಿರುವಂಥ ಮನುಷ್ಯ, ಕಪಟ ವಿಶ್ವಾಸಿಗಳು, ಬಹುದೇವ ವಿಶ್ವಾಸಿಗಳು, ಸತ್ಯ ನಿಷೇಧಿಗಳು. ಪವಿತ್ರ ಕುರಾನಲ್ಲಿ ಕಪಟ ವಿಶ್ವಾಸಿಗಳ ಕುರಿತು ಇನ್ನಲ್ ಮುನಾಫಿಕೀನ ಫಿ ದರ್ಕಿಲ್ ಅಸ್ಫಲಿ ಮಿನನ್ ನಾರ್ ವಲನ್ ತಜಿದ ಲಹುಂ ನಸೀರ, ಖಂಡಿತವಾಗಿಯೂ ಕಪಟ ವಿಶ್ವಾಸಿಗಳು ನರಕದ ಅತ್ಯಂತ ತಳಭಾಗದಲ್ಲಿರುವವರು, ಅವರಿಗೆ ಯಾರು ಸಹಾಯಕರನ್ನು, ವಲನ್ ತಜಿದ, ನೀವು ತಾವು ಯಾವುದೇ ಸಹಾಯಕರನ್ನು ಅವರಿಗೆ ಕಾಣಲಾರಿರಿ ಅಂತೇಳಿ ಹೇಳ್ತಾನೆ ಅಲ್ಲಾಹನು ಹೇಳುವಂತಹ ಮಾತು ಅಲ್ವಾ. ಅದರಿಂದ ನಾವು ಯಾವತ್ತೂ ಕೂಡ ಆ ಭಯಾನಕವಾದ ನರಕದ ಶಿಕ್ಷೆಯ ಕುರಿತು ನಾವು ಯಾವತ್ತೂ ಗಂಭೀರವಾಗಿಯೇ ತೆಗೆಯಬೇಕು. ಅದನ್ನು ತಮಾಷೆಗೋಸ್ಕರ ಅಥವಾ ಒಂದು ಕತೆ ಕೇಳುವ ರೀತಿಯಲ್ಲಿ ಕೇಳಿ ಅದನ್ನು ಇತ್ತ ಕಿವಿಯಿಂದ ಕೇಳಿ ಅತ್ತ ಕಿವಿಯಿಂದ ಬಿಟ್ಟು ಬಿಡುವ ರೀತಿಯಲ್ಲಿ ಉಂಟಾಗಬಾರ್ದು. ನಾವು ಯಾವತ್ತೂ ಕೂಡ ನಮ್ಮ ಜೀವನದ ಮುಖ್ಯವಾದ ವಿಷಯ ಅಲ್ಲಾಹನೇ ನನ್ನನ್ನು ನರಕದ ಭಯಾನಕತೆಯಿಂದ ನಿನ್ನನ್ನು ರಕ್ಷಿಸು, ನನ್ನನ್ನು ನಿನ್ನ ಸ್ವರ್ಗದ ಸೌಭಾಗ್ಯಶಾಲಿಗಳ ಸಾಲಿನಲ್ಲಿ ಸೇರಿಸುವಂತ ಹೇಳಿ ಪ್ರಾರ್ಥಿಸುವ
ಆ ಜನತೆ ಆಗಿರ್ಬೇಕು ನಾವೆಲ್ಲರೂ ಕೂಡ. ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿಕೊಡುವಂತ ಒಂದು ವಿಷಯ, ವಾಯಿಜ್ಜತಿ ಅಲ್ಲಾಹನು ತನ್ನ ಪ್ರತಾಪದ ಮೇಲಾನೆ ಅಲ್ಲಾಹನು ಹೇಳುವಂತ ಮಾತಿ, ಲಾ ಅಜ್ಮಾಉ ಅಲಾ ಅಬ್ದಿ ಖೌಫೈನಿ ವಲಾ ಅಜ್ಮಾಉ ಲಹು ಅಮ್ನೈನ್, ನನ್ನ ಪ್ರತಾಪದ ಮೇಲಾನೆ ನನ್ನ ದಾಸನ ಮೇಲೆ ಎರಡು ಭಯ ಮತ್ತು ಎರಡು ನಿರ್ಭಯವನ್ನು ನಾನು ಒಟ್ಟುಗೂಡಿಸುವುದಿಲ್ಲ. ಅಂದರೆ ಈ ಭೂಮಿಯ ಮೇಲೆ ಅಲ್ಲಾಹನನ್ನು ಭಯಪಟ್ಟು, ಅಂದರೆ ಅಲ್ಲಾಹನು ನನ್ನನ್ನು ನೋಡ್ತಾ ಇದ್ದಾನೆ, ನನ್ನನ್ನು ವೀಕ್ಷಿಸುತ್ತಾ ಇದ್ದಾನೆ, ನನ್ನ ಮನಸ್ಸಿನಲ್ಲಿ ಹೇಗಿದೆ, ನನ್ನ ವರ್ತನೆ ಯಾವ ರೀತಿಯಲ್ಲಿದೆ, ನನ್ನ ಕುರಿತು ನಾಳೆ ಪರಲೋಕದಲ್ಲಿ ವಿಚಾರಣೆಯನ್ನು ನಡೆಸಿ ನಾನು ಮಾಡಿದ ತಪ್ಪಿಗೆ ಶಕ್ತವಾದ ಕಠಿಣ ಕಠೋರವಾದ ಶಿಕ್ಷೆಯನ್ನು ನೀಡುವವನಾಗಿದ್ದಾನೆ ಅಂತ ಹೇಳಿ ಈ ಭೂಮಿಯ ಮೇಲೆ ಭಯಪಟ್ಟು ಜೀವಿಸುವುದಾದರೆ ಪರಲೋಕದಲ್ಲಿ ಅವನಿಗೆ ನಿರ್ಭಯ. ಈ ಭೂಮಿಯ ಮೇಲೆ ನಿರ್ಭಯತೆಯಿಂದ ಅಲ್ಲಾಹೇತರನ್ನು, ಕಲ್ಲನ್ನು, ಪ್ರಾಣಿ ಪಕ್ಷಿಗಳನ್ನು, ಅದೇ ರೀತಿ ತನಗೆ ತೋಚಿದ್ದನ್ನು ಆರಾಧಿಸಿ ತನಗೆ ಬೇಕಾದ ರೀತಿಯಲ್ಲಿ ಜೀವನವನ್ನು ಸವೆಸುವವರು, ನಿರ್ಭಯತೆಯಿಂದ ಇಲ್ಲಿ ಜೀವಿಸುವವರು, ಪರಲೋಕದಲ್ಲಿ ಅವರಿಗೆ ಭಯವಿದೆ. ಅದರಿಂದ ಅಲ್ಲಾಹನು ಹೇಳುವಂತ ಮಾತು, ವಇಜ್ಜತಿ ನನ್ನ ಪ್ರತಾಪದ ಮೇಲಾನೆ, ಲಾ ಅಜ್ಮಾಉ ಅಲಾ ಅಬ್ದಿ ಖೌಫೈನಿ ವಲಾ ಅಜ್ಮಾಉ ಲಹು ಅಮ್ನೈನ್, ಎರಡು ಭಯ ನನ್ನ ದಾಸನಿಗೆ ಎರಡು ಭಯ ಆಗಲಿ ಎರಡು ನಿರ್ಭಯತೆಯಾಗಲಿ ಯಾವತ್ತೂ ಒಟ್ಟುಗೂಡಿಸುವುದಿಲ್ಲ. ಈ ಭೂಮಿಯ ಮೇಲೆ ಭಯಪಟ್ಟು ಜೀವಿಸುವುದಾದರೆ ಪರಲೋಕದಲ್ಲಿ ನಿರ್ಭಯತೆ, ಈ ಭೂಮಿಯ ಮೇಲೆ ನಿರ್ಭಯತೆಯಿಂದ ಜೀವಿಸುವುದಾದರೆ ಪರಲೋಕದಲ್ಲಿ ಶಿಕ್ಷೆಯ ಭಯ. ಒಂದು ವೇಳೆ ಇದ ಅಮನನಿ ಫಿ ದುನ್ಯಾ ಅಖ್ಫತಹು ಯೌಮಲ್ ಖಿಯಾಮ, ಈ ಭೂಮಿಯ ಮೇಲೆ ಒಂದು ವೇಳೆ ದಾಸನು ಭೂಲೋಕದಲ್ಲಿ ನಿರ್ಭಯತೆಯಿಂದ ಜೀವಿಸಿದ್ರೆ, ಅಲ್ಲಾಹನನ್ನು ಭಯಪಡದೆ ಜೀವಿಸಿದ್ದರೆ ಪರಲೋಕದಲ್ಲಿ ಭಯವನ್ನು ಎದುರಿಸಬೇಕಾಗುವುದು ನಿರ್ಭಯತೆಯಿಂದ ಜೀವಿಸಿರುವುದಾದ್ರೆ. ಈ ಭೂಮಿಯ ಮೇಲೆ ವೈದಾ ಖಾಫನಿ ಫಿ ದುನ್ಯಾ, ನನ್ನನ್ನು ಭಯಪಟ್ಟು ಈ ಭೂಮಿಯ ಮೇಲೆ ಜೀವಿಸಿರುವುದಾದರೆ, ಅಮ್ಮಂತು ಯೌಮಲ್ ಕಿಯಾಮ, ಪರಲೋಕದಲ್ಲಿ ಅವನಿಗೆ ನಿರ್ಭಯತೆಯನ್ನು ಅಲ್ಲಾಹನು ನೀಡುತ್ತಾನೆ. ರಿಜಾಲುನ್ ಲಾ ತುಲ್ಹೀಹಿಂ ತಿಜಾರತನ್, ಇದರಲ್ಲಿ ಹೇಳುವಂತ ಮಾತು ರಿಜಾಲ ಅವರು ಪುರುಷರು, ರಿಜಾಲು ಲಾ ತುಲ್ಹೀಹಿಂ ತಿಜಾರತನ್ ವಲಾ ಬೈಉನ್ ಅನ್ ಜಿಕ್ರಿಲ್ಲ, ಅವರ ವ್ಯಾಪಾರ ಆಗಲಿ ಅಥವಾ ಕ್ರಯ ವಿಕ್ರಯವಾಗಲಿ ಅಲ್ಲಾಹನ ಸ್ಮರಣೆಯಿಂದ ಅದು ಏನು ಮಾಡುವುದಿಲ್ಲ, ಅಶ್ರದ್ಧರನ್ನಾಗಿ ಮಾಡುವುದಿಲ್ಲ. ಯಾವತ್ತೂ ಕೂಡ ಯಾವುದೇ ಕೆಲಸ ಮಾಡುವಾಗಲೂ ಕೂಡ ಅಲ್ಲಾಹನ ವಿಷಯದಲ್ಲಿ ಅವರಿಗೆ ಚಿಂತೆ ಇದೆ, ಅಲ್ಲಾಹನು ನನ್ನನ್ನು ವಿಚಾರ ನಾನು ನೋಡ್ತಾ ಇದ್ದಾನೆ, ನಾನು ಮಾಡುವ ಕೆಲಸವನ್ನು, ನಾನು ಮಾಡುವ ನನ್ನ ನೋಟವನ್ನು, ನನ್ನ ಕೇಳುವ ಕೇಳುವಿಗೆ ಎಲ್ಲವನ್ನು ಕೂಡ ಆಲಿಸುವುದನ್ನು ಕೂಡ ಅಲ್ಲಾಹನು ನನ್ನನ್ನು ನೋಡ್ತಾ ಇರ್ತಾನೆ ಅಂತೇಳಿ. ಇಕಾಮಿ ಸ್ವಲಾತಿ, ನಂತರ ಅಲ್ಲಾಹನನ್ನು ಅವರು ಅವರ ಶರೀರದ ಅಂಗಾಂಗಗಳ ಮೂಲಕ ನಮಾಜನ್ನು, ವೈಕಾಮಿ ಸ್ವಲಾತಿ ವೈತಾ ಇಜ್ಜಕಾತಿ, ಹಣದ ಮೂಲಕ ಅಲ್ಲಾಹನ ಆರಾಧನೆಗಳನ್ನು ನಿರ್ವಹಿಸುತ್ತಾರೆ. ಯಖಾಫೂನ ಯೌಮನ್ ತತಕಲ್ಲಬು ಫೀಹಿ ಅಲ್ಕುಲೂಬು ವಲ್ಅಬ್ಸಾರ್, ಅವರು ಅವರ ಹೃದಯಗಳು ಮತ್ತು ಅವರ ಅವರ ಹೃದಯವು ಅವರ ಕಣ್ಣುಗಳು ಕೂಡ ಅಡಿಮೇಲಾಗುವ ಆ ಒಂದು ದಿವಸವನ್ನು ಅವರು ಭಯಪಡ್ತಾ ಇರ್ತಾರೆ. ಅಂದರೆ ಕಣ್ಣು ಮತ್ತು ಹೃದಯಗಳು ಹೊರಲಾಡಪಡುವಂತಹ ಆ ಒಂದು ದಿವಸದ ಕುರಿತು ಅವರು ಭಯಪಡ್ತಾ ಇರ್ತಾರೆ. ಯಜ್ಜಿಯಹುಮುಲ್ಲಾಹು, ಈ ಭೂಲೋಕದಲ್ಲಿ ಆ ರೀತಿಯಲ್ಲಿ ಜೀವಿಸುವವರಿಗೆ ಅಲ್ಲಾಹನು ಪ್ರತಿಫಲವನ್ನು ನೀಡ್ತಾನೆ. ಅಹ್ಸನ ಮಾ ಅಮಿಲು ವಯಜೀದಹುಮ್ ಮಿನ್ ಫಜ್ಲಿ, ಅಲ್ಲಾಹನ ಔದಾರ್ಯದಿಂದ ಜಾಸ್ತಿಯ ನೀಡ್ತಾನೆ. ವಲ್ಲಾಹು ಯರ್ಜುಕ್ ಮನ್ ಯಶಾ ಬಿಗೈರಿ ಹಿಸಾಬ್, ಅಲ್ಲಾಹನು ಅವನು ಉದ್ದೇಶಿಸಿದವನಿಗೆ ಲೆಕ್ಕವಿಲ್ಲದೆ ನೀಡುವವನಾಗಿದ್ದಾನೆ. ಪವಿತ್ರ ಕುರಾನ್ನಲ್ಲಿ 79ನೇ ಅಧ್ಯಾಯ ಅದರಿಂದ 37 ಮತ್ತು 41ನೇ ಸೂಕ್ತಿಯಲ್ಲಿ ಅಲ್ಲಾಹನು 37ರಿಂದ 41ನೇ ಸೂಕ್ತಿಯವರೆಗೆ ಅಲ್ಲಾಹನು ಈ ವಿಷಯದಲ್ಲಿ ಫಅಮ್ಮನ್ ತಗಾ, ಮಿತಿ ಮೀರಿದವನು, ವಆಸರಲ್ ಹಯಾತ ದುನ್ಯಾ, ಇಹಲೋಕದ ಜೀವನವೇ ಸ್ವರ್ಗ ಅಂತ ಹೇಳಿ ಭಾವಿಸಿ ಇಲ್ಲಿ ಬೇಕಾದ ಹಾಗೆ ಜೀವಿಸುವವನು, ಫಇನ್ನಲ್ ಜಹೀಮ ಹಿಯಲ್ ಮಅವಾ, ನರಕಾಗ್ನಿಯು ಅವನ ವಾಸಸ್ಥಳವಾಗಿದೆ. ವಅಮ್ಮಾ ಮನ್ ಖಾಫ ಮಕಾಮ ರಬ್ಬಿಹಿ, ಇನ್ನು ಯಾರು ತನ್ನ ಸೃಷ್ಟಿಕರ್ತನ ಮುಂದೆ ನಿಲ್ಬೇಕು ನಿಲ್ಲಿಕ್ಕೆ ಇದೆ ಎಂಬ ಆ ಒಂದು ಸತ್ಯವನ್ನು ಅರಿತು ಭಯಪಟ್ಟು ಜೀವಿಸುವುದಾದರೆ, ವನಹ ನಫ್ಸ ಅನಿಲ್ ಹವ, ಅವನ ದೇಹೇಚ್ಛೆಯನ್ನು ಬದಿಗಿಟ್ಟು, ಅವನ ದೇಹೇಚ್ಛೆ ಅವನ ಆತ್ಮವು ಯಾವತ್ತೂ ಕೂಡ ಶರೀರವು ಯಾವತ್ತೂ ಕೂಡ ಕೆಡುಕನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇರ್ತದೆ, ಆ ಕೆಡುಕನ್ನು ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇರ್ತದೆ. ಆ ಕೆಡುಕನ್ನು ಮಾಡುವುದರಿಂದ ಅವನು ಸ್ವಂತ ಶರೀರವನ್ನು ರಕ್ಷಿಸಿ ಅವನು ಅಲ್ಲಾಹನನ್ನು ಆದರೆ, ಇನ್ನಲ್ ಜನ್ನತ ಹಿಯಲ್ ಮಹವ, ಅವನಿಗಾಗಿದೆ ಸ್ವರ್ಗ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಗಳಲ್ಲಿ ಉಸ್ಮಾನ್ ಬಿನ್ ಅಫ್ಫಾನ್ ರಜಿಯಲ್ಲಾಹು ಅನ್ಹು ರವರು, ಅವರು ಯಾವತ್ತೂ ಕೂಡ
ಮರಣದ ಬಳಿಕ ಇರುವಂತಹ ಒಂದು ಜೀವನದ, ಅದರಲ್ಲಿಯೂ ಕೂಡ ಅವರು ಗೋರಿಯ ಅಂದರೆ ಮರಣದ ನಂತರ ಒಂದು ಸಮಾಧಿ, ಮಣ್ಣಿನಲ್ಲಿ ಹೂತು ಹಾಕೋದು, ಯಾವತ್ತು ಕೂಡ ಅಗ್ನಿಯಿಂದ ಉರಿಸುವುದಲ್ಲ ಮನುಷ್ಯರನ್ನು, ಮಣ್ಣಿನಿಂದ ಉಂಟು ಮಾಡಿದ್ದಾನೆ ಸೃಷ್ಟಿಕರ್ತನಾದ ಅಲ್ಲಾಹನು, ಅವನು ಮಣ್ಣಿನೊಂದಿಗೆ ಸೇರಬೇಕಾದವನು ಆಗಿದೆ. ಆದ್ದರಿಂದ ಮಣ್ಣಿನಲ್ಲಿ ನಾವು ಇಸ್ಲಾಮಿನಲ್ಲಿ ದಫನ್ ಮಾಡಲಾಗುವುದು. ಆ ಒಂದು ಪರ ಬರ್ಜಹಿ ಅಂದರೆ ಕಬ್ರಿಸ್ತಾನ್, ಮಣ್ಣಿನ ಒಳಗೆ ಗೋರಿಯ ಒಳಗಡೆ ಅವನ ವಿಚಾರಣೆ ನಡೆಯುತ್ತದೆ. ಪ್ರಥಮ ಹಂತವಾಗಿದೆ. ಉಸ್ಮಾನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ರವರು ಪ್ರವಾದ ಸಲ್ಲಲ್ಲಾಹು ಅಲಿ ವಸಲ್ಲಂ ರವರ ಅನುಯಾಯಿ, ಅವರು ಯಾವತ್ತು ಕೂಡ ಸಮಾಧಿಯ ಬಳಿ ಅವರು ಗೋರಿಯ ಹತ್ತಿರ ಬರುವಾಗ ಅವರು ಕೂಗ್ತಾ ಇದ್ರು. ಗೋರಿ ಅಂತ ಹೇಳಿದ್ರೆ ದರ್ಗಾ ಅಲ್ಲ ಸಹೋದರರೇ, ಆಲೋಚನೆ ಮಾಡಬೇಕು. ದರ್ಗಾ ಸಂಪ್ರದಾಯ ಇಸ್ಲಾಮಿನಲ್ಲಿ ಇಲ್ಲ. ಮರಣ ಹೊಂದಿದ ವ್ಯಕ್ತಿಯನ್ನು ಅವನು ಎಷ್ಟೇ ದೊಡ್ಡ ಒಳ್ಳೆಯ ವ್ಯಕ್ತಿಯಾಗಲಿ, ಯಾರೇ ಆಗಲಿ, ಎಷ್ಟೋ ದೊಡ್ಡ ಹಣವಿದ್ದವನೇ ಆಗಲಿ, ಹಣವಿಲ್ಲದವನೇ ಆಗಲಿ, ಎಷ್ಟೋ ಸಜ್ಜನ ವ್ಯಕ್ತಿ ಆಗಲಿ, ದುರ್ಜನ ವ್ಯಕ್ತಿ ಆಗಲಿ, ಅವನು ಮರಣ ಹೊಂದಿದರೆ ಒಂದು ಗೇಣಿನಷ್ಟು ಮಾತ್ರವೇ ಅವನ ಸಮಾಧಿ. ಅದಕ್ಕಿಂತ ಹೆಚ್ಚಾಗಿ ಕಟ್ಟಬಾರ್ದು, ಸಿಮೆಂಟ್ ಹಾಕಬಾರ್ದು, ಗಾರೆ ಹಾಕಬಾರ್ದು. ಇದೆಲ್ಲವೂ ಕೂಡ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಿಷೇಧಿಸಿರುವುದು. ಬದಲಾಗಿ ಒಬ್ಬ ಮನುಷ್ಯನ ಸಮಾಧಿಯು ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಕೂಡ ಒಂದು ಗೇಣನ್ನು ಮಾತ್ರವೇ ಅವನು ಇಟ್ಟು ಇಡಬೇಕು. ಅಂತಹ ಸಂದರ್ಭ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅನುಯಾಯಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ರವರು ಕಬ್ರಿಸ್ತಾನ ಗೋರಿಯ ಸಂದರ್ಶನ ಮಾಡುವಾಗ ಕೂಗ್ತಾ ಇದ್ರು. ಅವ್ರ ಹತ್ರ ಕೇಳಿದಾಗ, ನೀವು ಯಾತಕ್ಕೋಸ್ಕರ ಈ ರೀತಿಯಲ್ಲಿ ಕೂಗ್ತಾ ಇದ್ದೀರಿ ಅಂತ ಹೇಳಿ ಕೇಳಿದಾಗ ಅವರು ಹೇಳಿದಂತಹ ಮಾತು, ಇದು ಮರಣದ ಒಬ್ಬ ಮನುಷ್ಯನ ಪ್ರಥಮ ಮೆಟ್ಟಿಲಾಗಿದೆ. ಇಲ್ಲಿ ರಕ್ಷಣೆ ಹೊಂದಿದ್ರೆ ನಂತರದ ಅವನ ವಿಚಾರಣೆಯಲ್ಲಿ ಅವನು ರಕ್ಷಣೆ ಹೊಂದುತ್ತಾನೆ. ಇಲ್ಲಿ ಪರಾಜಯಗೊಂಡ್ರೆ ಈ ಗೋರಿಯೊಳಗಿನ ಶಿಕ್ಷೆಯಲ್ಲಿ ಅವನು ಇಲ್ಲಿಯೇ ಪರಾಜಯಗೊಂಡ್ರೆ ನಂತರ ಅವನ ಜೀವನದಲ್ಲಿ ಎಲ್ಲಿ ಎಲ್ಲ ಸ್ಥಳದಲ್ಲಿಯೂ ಕೂಡ ಪರಾಜಯವಾಗಿದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅನುಯಾಯಿಗಳು ಬಹಳಷ್ಟು ಈ ವಿಷಯದಲ್ಲಿ ಭಯಪಟ್ಟವರಾಗಿದ್ದಾರೆ. ಉದಾಹರಣೆಗೆ ಅಂತಿಮವಾಗಿ ನನಗೆ ಒಂದು ಸಹಾಬಿಯವರ ಅಬ್ದುಲ್ಲಾ ಬಿನ್ ರವಾ ಅವರ ಹೇಳಿದಂಥ ಒಂದು ಮಾತು, ಅವರು ಪ್ರವಾದ ಸಲ್ಲಲ್ಲಾಹು ಅವರು ಮಲಗಿರುವಾಗ ಆ ಒಂದು ಅಂತಿಮ ಒಂದು ಹಂತದಲ್ಲಿ ಅವರು ಕೂಗ್ತಾರೆ. ಪ್ರವಾದ ಸಲ್ಲಲ್ಲಾಹು ಅಲೈಹಿ ಅನುಚರ ಆಗಿಂತ ಅವರು ತಲೆಯನ್ನು ಒಂದು ಬದಿಗಿಟ್ಟು ಕೂಗ್ತಾ ಇರುವಾಗ ಅವರ ಪತ್ನಿ ಅವರು ಬಂದು ಕೇಳ್ತಾರೆ, ನೀವು ಯಾತ್ಕಾಗಿ ಅಳ್ತಾ ಇದ್ದೀರಿ? ಮಾ ಯುಬ್ಕಿ ಕಾಲತ್ ರಾಯಿತು ಕತಬ್ಕಿ ಫಬಕೈತು. ಆಗ ಅವಳು ಕೂಡ ಆ ಹೆಂಡತಿಯು ಕೂಡ ಇವರ ಅಳುವುದನ್ನು, ಈ ಸ್ವಹಾಬಿಯವರು ಅಳುವುದನ್ನು ನೋಡಿ ಅವರು ಕೂಡ ಕೂಗ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಆ ಸ್ವಹಾಬಿ ಅವರು ಹೇಳ್ತಾರೆ, ಕಾಲ್ ಇನ್ನಿ ಇದಕ್ಕರ್ ಕೌಲಲ್ಲಾ, ನಾನು ಅಲ್ಲಾನು ಹೇಳಿದಂತ ಒಂದು ಮಾತು ನನಗೆ ನೆನಪಿದೆ. ವೈಮ್ಮಿಂಕುಂ ಇಲ್ಲ ವಾರಿದುಹ, ಅಂದ್ರೆ ಪ್ರತಿಯೊಬ್ಬರೂ ಕೂಡ ನರಕದ ಬಳಿ ಬರಲಿಕ್ಕೆ ಇದೆ. ಅಲ್ಲಿ ಯಾರು ರಕ್ಷಣೆ ಹೊಂದುತ್ತಾರೆ, ಯಾರು ರಕ್ಷಣೆ ಹೊಂದುದಿಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ ನಾನು ರಕ್ಷಣೆ ಹೊಂದ್ತೇನೋ ಇಲ್ವಾ ಅಂತೇಳಿ ಅದನ್ನು ನಾನು ಚಿಂತಿಸಿ ನಾನು ಅಳ್ತಾ ಇದ್ದೇನೆ ಅಂತೇಳಿ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಅನುಯಾಯಿಗಳು. ಅದರಿಂದ ಪ್ರೀತಿಯ ಸಹೋದರರೇ, ನಾವು ಆಲೋಚನೆ ಮಾಡಬೇಕು. ಮರಣಾನಂತರ ಒಂದು ಜೀವನದಲ್ಲಿ ನಾವು ರಕ್ಷಣೆ ಹೊಂದಬೇಕಾದರೆ ಇಲ್ಲಿ ಏಕದೇವ ವಿಶ್ವಾಸದ ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮಾರ್ಗದರ್ಶನ ಪ್ರಕಾರ ನಾವು ಕರ್ಮಗಳನ್ನು ಎಸಗಬೇಕು. ಹಾಗೆ ಜೀವಿಸಿದರೆ ಮಾತ್ರವೇ ಕೆಲವೊಮ್ಮೆ ನಮಗೆ ಇಹಲೋಕದಲ್ಲಿ ಯಾವುದೇ ಪ್ರಶಸ್ತಿ ಅದರ ಅವಶ್ಯಕತೆ ಇಲ್ಲ. ಇಹಲೋಕದಲ್ಲಿ ಯಾವುದೇ ಜನರು ನನ್ನನ್ನು ಗುರುತಿಸಿದರೆ, ಗೌರವಿಸಿದ್ರು ಕೂಡ, ನನಗೇನು ಸಿಗದಿದ್ರೂ ಕೂಡ ಅಲ್ಲಾಹನ ಬಲಿ ಸ್ವರ್ಗವಿದೆ ನಮಗೆ. ಅದಕ್ಕಿಂತ ದೊಡ್ಡ ನಮಗೆ ಬೆಲೆ ಬಾಳುವ ಇನ್ನೊಂದು ಉಡುಗೊರೆ ಗಿಫ್ಟ್ ಬೇರೊಂದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರರೇ, ಈ ವಿಷಯವನ್ನು ನಾವು ಅರಿಯಬೇಕು. ಸ್ವರ್ಗದ ವಿಷಯದಲ್ಲಿಯೂ ನರಕದ ವಿಷಯದಲ್ಲಿಯೂ ನಾವು ಕಲಿಯಬೇಕು. ಅಲ್ಲಾಹನ ವಿಷಯದಲ್ಲಿಯೂ, ಅವನ ಪ್ರವಾದಿಯವರ ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಿಷಯದಲ್ಲಿಯೂ, ಕುರಾನಿನ ವಿಷಯದಲ್ಲಿಯೂ ಕಲಿತು ಒಳ್ಳೆಯ ಯಾವ ರೀತಿಯಲ್ಲಿ ಇಸ್ಲಾಮನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅರಿತು ಆ ರೀತಿಯಲ್ಲಿ ಜೀವಿಸಿ ಮರಣ ಹೊಂದುವ ಸತ್ಯ ವಿಶ್ವಾಸಿಗಳಾಗಿ ನಾವು ಬದುಕಬೇಕು. ಅಲ್ಲಾಹನು ಅನುಗ್ರಹಿಸಲಿ. ನಮ್ಮಿಂದ ಬಂದು ಹೋದಂತಹ ಎಲ್ಲ ಸಣ್ಣ ಪುಟ್ಟ ತಪ್ಪುಗಳನ್ನು ಅಲ್ಲಾಹನು ಮನ್ನಿಸಲಿ. ನಮ್ಮೆಲ್ಲರನ್ನು ಅಲ್ಲಾಹನು ಅವನ ಸ್ವರ್ಗೀಯ ಭವನದಲ್ಲಿ ಒಟ್ಟು ಸೇರಿಸಲಿ. ಅಲ್ಲಾಹನು ನಮ್ಮಿಂದ ನಮ್ಮ ಕುಟುಂಬದಲ್ಲಿ, ಅದೇ ರೀತಿ ನಮ್ಮ ಸ್ವಂತ ಶರೀರದಲ್ಲಿ ಬಹಳ ರೋಗದಿಂದ ಕಷ್ಟಪಡುವವರ ರೋಗವನ್ನು ಶಮನಗೊಳಿಸಲಿ. ಅಲ್ಲಾಹು ಮಗ್ಫಿರ್ ಲಿಲ್ ಮುಮಿನೀನ ವಲ್ ಮುಮಿನಾತ್ ವಲ್ ಮುಸ್ಲಿಮೀನ ವಲ್ ಮುಸ್ಲಿಮಾತ್ ವಲ್ ಅಹ್ಯಾ ಮಿನ್ಹುಮ್ ವಲ್ ಅಮ್ವಾತ್ ರಬ್ಬನ ತಕಬ್ಬಲ್ ಮಿನ್ನಾ ಇನ್ನಕ ಅಂತ ಸಮೀಉನ್ ಅಲೀಮ್ ವತುಬ್ ಅಲೈನ ಇನ್ನಕ ಅಂತ ತವ್ವಾಬುರ್ ರಹೀಮ್ ربنا لا تزغ قلوبنا بعد إذ هديتنا وهب لنا من لدنك رحمة إنك أنت الوهاب ربنا آتنا في الدنيا حسنة وفي الآخرة حسنة وقنا عذاب النار وآخر دعوانا الحمد لله رب العالمين السلام عليكم ورحمة الله وبركاته.